ಆಗ್ತಾ ಇದೀವಿ ಆಟೋಮ್ಯಾಟಿಕ್ ಆಗಿ ಮ್ಯೂಟೇಷನ್ ಆಗಬೇಕು ಅಂತ ಯಾವುದು ಕೆಲವು ಕಡೆ ಒಂದೆರಡು ಪ್ರಕರಣದಲ್ಲಿ ಮಾತ್ರ ಅದು ನ್ಯಾಯಾಲಯಕ್ಕೆ ಬರಬೇಕು ಬಿಟ್ರೆ ಇನ್ನೆಲ್ಲ ಆಟೋಮ್ಯಾಟಿಕ್ ಆಗಿ ಆಗಬೇಕು ಆ ರೀತಿ ಮಾಡ್ತಾ ಇದ್ದೇವೆ ರೆಕಾರ್ಡ್ ರೂಮ್ ಅನ್ನು ನಾವು ಡಿಜಿಟೈಸ್ ಮಾಡಿದ್ರೆ ಅಲ್ಲೂ ಕೂಡ ಸುಲಿಗೆಯನ್ನು ತಪ್ಪಿಸೋದಿಕ್ಕೆ ಮಾಡ್ತಾ ಇರೋದು ಅಷ್ಟೇ ಅಲ್ಲ ಇವತ್ತು ಎಲ್ಲಿ ಈ ಎನ್ಎ ಕನ್ವರ್ಷನ್ ಅದು ಕೂಡ ಜನ ಹೇಳ್ತಾ ಇದ್ರು ಅದರಲ್ಲಿ ಬಹಳ ಸುಲಿಗೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ದೂರುಗಳು ಕೇಳಿ ಬಂದ ಮೇಲೆ ಮಾಸ್ಟರ್ ಪ್ಲಾನ್ ಎಲ್ಲಾಗಿದೆ ಅಂದ್ರೆ ಸಿಡಿಪಿ ಅಂತೀರಾ ನೀವು ಮಾಸ್ಟರ್ ಪ್ಲಾನ್ ಅಂತೀರಾ ಸಿಡಿಪಿ ಸಿಡಿಪಿ ಎಲ್ಲಾಗಿದೆ ಆ ಸಿಡಿಪಿ ಪ್ರಕಾರವಾಗಿ ಅವರು ಕನ್ವರ್ಷನ್ ಏ ಬೇಕಾಗಿಲ್ಲ ನೇರವಾಗಿ ಪ್ಲಾನ್ ಅಪ್ರೂವಲ್ ಗೆ ಹೋಗಬಹುದು ಕನ್ವರ್ಷನ್ ಅನ್ನೇ ತೆಗೆದಾಕಿದೀವಿ ಇವತ್ತು ಇಲ್ಲಿ ಮಾಸ್ಟರ್ ಪ್ಲಾನ್ ಇರೋ ಕಡೆ ಔಟ್ ಸೈಡ್ ಮಾಸ್ಟರ್ ಪ್ಲಾನ್ ಅಲ್ಲ ಮಾಸ್ಟರ್ ಪ್ಲಾನ್ ಆಗಿದ್ರೆ ನೇರವಾಗಿ ಅವರು ಏನು ಪ್ಲಾನ್ ಅಪ್ರೂವಲ್ ಲೇಔಟ್ ಪ್ಲಾನ್ ಅಪ್ರೂವಲ್ ಗೆ ಹೋಗಬಹುದು ಕನ್ವರ್ಷನ್ ಏ ಬೇಕಾಗಿಲ್ಲ ಆ ರೀತಿಯಾಗಿ ಇಂತಹ ಸುಧಾರಣಾ ಕ್ರಮಗಳಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹದ್ದು ಒಂದು ಸಮಯಕ್ಕೆ ಸರಿಯಾಗಿ ಕೆಲಸ ಆಗಬೇಕು ಜನ ಬಂದು ನಮ್ಮ ಕಚೇರಿ ಕಾಯೋದು ಮುಖಾಂತರ ಕೆಲಸ ಆಗೋದಲ್ಲ ಅದು ಏಳು ದಿನ ಹದಿನೈದು ದಿನ ಇಷ್ಟು ದಿನದೊಳಗಡೆ ಮುಗಿಸ್ಬೇಕು ಅಂತೇಳಿ ಆ ಕೇಸ್ಗಳನ್ನ ಡಿಸ್ಪೋಸ್ ಮಾಡುವಂತಹದ್ದು ಮತ್ತಷ್ಟೇ ಅಲ್ಲ ನಾವು ಎಷ್ಟು ಮಟ್ಟಿಗೆ ಮಾನಿಟರ್ ಮಾಡ್ತಾ ಇದ್ದೇವೆ ಅಂದ್ರೆ ಕೇಸು ಇತ್ಯರ್ಥ ಆಗಿದ್ದ ತಾರೀಕಿನಿಂದ ಆರ್ಡರ್ಸ್ ಇಶ್ಯೂ ಆಗೋದು ಹದಿನೈದು ದಿನದೊಳಗಡೆ ಆರ್ಡರ್ ಇಶ್ಯೂ ಆಗ್ಲೇಬೇಕು ಇಲ್ಲ ಅಂದ್ರೆ ಕೆಲವ್ರು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದು ಕೇಸು ಮುಗಿದಿದೆ ಆದೇಶಕ್ಕಾಗಿ ಕಾಯ್ದಿರಿಸಲಾಗಿದೆ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ಮಾಡಿ ಅದರಲ್ಲೂ ಕೂಡ ಅವರು ಬಂದು ನೋಡೋವರೆಗೆ ಆರ್ಡರ್ಸ್ ಅನ್ನ ಇಶ್ಯೂ ಮಾಡದೆ ಇರುವಂತಹದ್ದು ನಮ್ ಗಮನಕ್ಕೆ ಬಂದ ಮೇಲೆ ಹದಿನೈದು ದಿನದ ಒಳಗಡೆ ಅವರು ಆರ್ಡರ್ಸ್ ಅನ್ನ ಇಶ್ಯೂ ಮಾಡಿದಾರ ಇಲ್ವಾ ಅನ್ನೋದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಸಿಸ್ಟಮ್ ಅಲ್ಲಿ ನನ್ನ ಹತ್ರ ಇದೆ ನಿಮಗೆ ತೋರಿಸ್ತೀನಿ ವೆದರ್ ಆರ್ಡರ್ಸ್ ಇಶ್ಯೂಡ್ ಇನ್ ಫಿಫ್ಟೀನ್ ಡೇಸ್ ಆರ್ ನಾಟ್ ಇದನ್ನ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಸೊ ನಮ್ಮ ಅಧಿಕಾರಿಗಳು ನಿಮ್ಗೆ ನೋಡಿ ನೀವು ಹೇಳಿದ್ರೆ ಬಹುಶಃ ನೀವು ಸಕಾರಾತ್ಮಕವಾಗಿ ಒಪ್ಕೊಳ್ಳಿಕ್ಕಿಲ್ಲ ಆದ್ರೆ ಮೆಜಾರಿಟಿ ಆಫೀಸರ್ಸ್ ಸುಧಾರಣಾ ಕ್ರಮಗಳಿಗೆ ನಮ್ ಜೊತೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ದೇ ಆರ್ ಸಪೋರ್ಟಿಂಗ್ ನಮ್ಗೆ ಯಾರು ಕೂಡ ಇಲ್ಲ ಸರ್ ಆಗೋದಿಲ್ಲ ಅಂತ ನೆಗೆಟಿವ್ ಇದ್ದಾರೆ ಒಂದ್ 30% ಇರ್ಬೋದು ಬಟ್ 70% ನಮ್ಮ ಏನೇನು ಸುಧಾರಣಾ ಕ್ರಮ ನಾವು ಸಲಹೆ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ನೋಡಪ್ಪ ಕಂದಾಯ ಇಲಾಖೆಯಲ್ಲಿ ಕಾರ್ಯವೈಖರಿ ಸುಧಾರಣೆ ಆಗದೆ ನಾವು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸರ್ಕಾರದಲ್ಲೇ ಆಗೋದಿಲ್ಲ ಬದಲಾವಣೆ ಕಂದಾಯ ಇಲಾಖೆಯಿಂದನೆ ಆಗ್ಬೇಕು ಅಂತ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಮಿಷನರು ಡಿಸಿ ಇಂದ ಹಿಡಿದು ಎಲ್ಲರೂ ಬಟ್ ಲೋಡ್ ಆಫೀಸರ್ಸ್ ಕೋಆಪರೇಟ್ ಮಾಡ್ತಾ ಇದ್ದಾರೆ ಹಿಂದಿನವರು ಇದನ್ನೆಲ್ಲ ಕೇಳಲಿಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ರು ಈಗ ನಾವು ಹೇಳಿದ್ಮೇಲೆ ಅವ್ರು ಯಾರು ಕೂಡ ನಮಗೆ ಅಡ್ಡ ಈಗಾಗ್ಲೇ ನಾನು ಇದು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡಿದ್ದೆ ಆಫೀಸರ್ಸ್ ಕರೆಸಿ ನಾನು ಆಗ್ಲೇ 10 ಜಿಲ್ಲೆ ಪ್ರವಾಸ ಮಾಡಿದ್ದೇನೆ ನಾವು ಏನೇನು ಅವರಿಗೆ ಗೈಡೆನ್ಸ್ ಅನ್ನ ನಾವು ಕೊಟ್ಟಿದ್ದೇವೆ ಅದು ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸುವಂತ ಅಧಿಕಾರಿಗಳಿಗೆ ಪ್ರತಿ ವರ್ಷ ನಾವು ನಮ್ಮಲ್ಲಿ ಸರ್ವೋತ್ತಮ ಅಧಿಕಾರಿ ಅಂತ ಒಂದು ಪ್ರಶಸ್ತಿಯನ್ನ ಕೊಡುವಂತಹದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗ ಅದಕ್ಕೊಂದು ಗೈಡ್ ಲೈನ್ಸ್ ಅನ್ನ ಸೆಟಪ್ ಮಾಡಿ ಜನಪರವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಗುರುತಿಸಿ ಅವರಿಗೆ ಸರ್ವೋತ್ತಮ ಅನ್ನುವಂತ ಒಂದು ಪ್ರಶಸ್ತಿ ಕೊಟ್ಟು ಯಾರು ಪಬ್ಲಿಕ್ ಅಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಸನ್ಮಾನ ಮಾಡುವಂತಹದ್ದು ಯಾರು ಅಷ್ಟ ಮೀರಿನೂ ಕೂಡ ತಪ್ಪು ಕೆಲಸ ಮಾಡ್ತಾರೆ ಅವ್ರ ಮೇಲೆ ನಾವು ಶಿಕ್ಷೆ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಹಿಂದೆ 2-3 ವರ್ಷದಿಂದ ಪಾರ್ಥ ಮಾಡಿಕೊಂಡು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಗೊತ್ತಿಲ್ಲ ನಾವು ಯಾವುದು ಸರ್ ನಾವು ಯಾವುದು ನಾವು ನಮ್ಮ ಕನ್ಫ್ಯೂಷನ್ ಯಾವುದು ಇಲ್ಲ ಕನ್ಫ್ಯೂಷನ್ ಇಸ್ ಕ್ರಿಯೇಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಹಾಂ ಮತ್ತೆ ನೀವು ಡೋಂಟ್ ಸೇ ನಾನು ಏನಾದರೂ ನಾವು ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ಪಾಯಿಂಟ್ ಇಟ್ ಔಟ್ ನಾನು ಜವಾಬ್ದಾರಿ ತಗೊಳ್ತೇನೆ ನಮ್ಮಲ್ಲಿ ತಪ್ಪಾಗಿದ್ರೆ ನಾನು ಸರಿ ಮಾಡ್ಕೋತೇನೆ ಆದರೆ ವಿತೌಟ್ ಪ್ರೂಫ್ ನನ್ನ ಮೇಲೆ ಬೆರಳು ತೋರಿಸ್ಬೇಡಿ ವಿ ಹ್ಯಾವ್ ಡನ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋ ನಾರ್ಮ್ಸ್ ಪ್ರಕಾರ ಅದರಲ್ಲಿ 195 ತಾಲೂಕನ್ನು ನಾವು ನಿನ್ನೆ ಬರ ಘೋಷಣೆ ಮಾಡಿದ್ದೇವೆ ಅದನ್ನು ಮಾಡಬೇಕಾದರೂ ಕೂಡ 1.5 ತಿಂಗಳಿಂದ ನಾವು ಮಾಡಿದ್ದೇವೆ ಪ್ರಯತ್ನಗಳು ಅದಕ್ಕೆ ಬೇಕಾದಂಥ ಪೂರ್ವಭಾವಿ ತಯಾರಿ ಮಾಡಿ ಅದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸನ್ನು ಸ್ಯಾಟಿಸ್ಫೈ ಮಾಡಿ ಮಾಡಿದ್ದೇವೆ ಈ 195ರಲ್ಲೂ ಕೂಡ 161 ತೀವ್ರ ಬರ 34 ಸಾಧಾರಣ ಬರ ಅಂತ ಇದೆ
ಅದಕ್ಕೂ ನಾವು ಮೆಮೊರಾಂಡಮ್ ಕೊಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಅದನ್ನು ಕೂಡ ಬರ ಅಂತ ಒಪ್ಪಿಕೊಳ್ಳುತ್ತಾರೆ ಅಂತ ನಾವು ಭರವಸೆ ಇಟ್ಟು ಕೊಡ್ತಾ ಇದ್ದೇವೆ 34 ಆದರೆ ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ ಅದು 34 ಸಾಧಾರಣ ಬರ ಅಂತ ಬರ್ತಾ ಇದೆ ಆದರೂ ಕೂಡ ಏನೋ ಒಂದು ಪ್ರಯತ್ನ ಮಾಡೋಣ ಆ ತಾಲೂಕುಗಳ ಪರವಾಗಿ ಅಂತ ಹೇಳಿ ನಾವು ಅದನ್ನು ಸೇರ್ಸ್ ಮಾಡಿದ್ದೇವೆ ಉಳಿದಂತ ತಾಲೂಕುಗಳು ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಬರ್ತಾ ಇಲ್ಲ ಅನುಷ್ಠಾನದಲ್ಲಿ ನಾವೇನಾದರೂ ಇಂಟರ್‌ಪ್ರಿಟೇಷನ್ ತಪ್ಪು ಮಾಡಿದ್ರೆ ದಯವಿಟ್ಟು ಪಾಯಿಂಟ್ ಔಟ್ ಮಾಡಿ ಅದನ್ನ ನನಗೆ ಅದನ್ನ ಸರಿಪಡಿಸಲಿಕ್ಕೆ ನಮಗೆ ಯಾವುದು ಕೂಡ ಪ್ರತಿಷ್ಠೆ ಇಲ್ಲ ಆದರೆ ನಾವು ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರದ ಮಾರ್ಗದ ಸೂಚಿಗಳ ಪ್ರಕಾರವಾಗಿ ಕರಾರುವಕ್ಕಾಗಿ ನಾವು ಮಾಡಿದ್ದೇವೆ ಹಾಗಂತ ಹೇಳಿ ಇದೆ ಅಂತಿಮ ಅಲ್ಲ ಈ ತಿಂಗಳ ಕೊನೆಗೆ ಮತ್ತೊಂದು ಸುತ್ತು ನಾವು ಈ ಪ್ರಕ್ರಿಯೆನ್ನ ಮಾಡುತ್ತೇವೆ ಅಂದ್ರೆ ಪ್ರಕ್ರಿಯೆ ಮಾಡಬೇಕು ಅಂದ್ರೆ 2-3 ಪ್ರೀ ಕಂಡೀಷನ್ ಇದೆ 60% ಮಳೆ ಕೊರತೆ ಇರಬೇಕು 3 ವಾರ ಶುಷ್ಕ ವಾತಾವರಣ ಮಳೆ ರಹಿತ 3 ವಾತಾವರಣ ಇರಬೇಕು ಅಂತ ಇವು ಬಂದಂತವುಗಳನ್ನ ನಾವು ಬೆಳೆ ಸಮೀಕ್ಷೆಗೆ ಕಳಿಸ್ಕೊಡ್ತೇವೆ ಬೆಳೆ ಸಮೀಕ್ಷೆಯಲ್ಲಿ ಬೆಳೆ ಹಾನಿ ಆಗಿದೆ 80% ಪ್ರದೇಶದಲ್ಲಿ 50% ಗಿಂತ ಬೆಳೆ ಹಾನಿ ಹೆಚ್ಚು ಬೆಳೆ ಹಾನಿ ಆಗಿದೆ ಅಂತ ಬಂದರೆ ಆವಾಗ ಸೆಂಟ್ರಲ್ ಗವರ್ನಮೆಂಟ್ ನಾರ್ಮ್ಸ್ ಆ ರೀತಿ ಇದೆ ತಾವು ಕೇಳಬೇಕಾಗಿರೋದು ನಾವು ಜುಲೈ 1ನೇ ವಾರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ನೀವು ಹಾಕಿರುವಂತ ಈ ಮಾರ್ಗಸೂಚಿಗಳು ಇದು ಇವತ್ತಿನ ಕಾಲಮಾನಕ್ಕೆ ತಕ್ಕ ಹಾಗೆ ಇಲ್ಲ ಯಾಕಂದ್ರೆ ಜೂನ್ ಅಲ್ಲಿ ಮಳೆ ಕೊರತೆ ಜುಲೈನಲ್ಲಿ ಹೆಚ್ಚು ಮಳೆ ಅಧಿಕ ಮಳೆ ಆಗಸ್ಟ್ನಲ್ಲಿ ಸಾಧಾರಣ ಮಳೆ ಕೊರತೆ ಸೆಪ್ಟೆಂಬರ್ನಲ್ಲಿ ಸಾಧಾರಣ ಮಳೆ ಈಗಿರುವಾಗ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಹೋದ್ರೆ ನಾವು ಇಲ್ಲಿ ಬರ ಘೋಷಣೆ ಮಾಡುವಂತದ್ದು ಬಹಳ ಕಷ್ಟಸಾಧ್ಯ ಅಂತ ಸವಾಲುಗಳ ನಡುವೆನೂ ಕೂಡ 195 ತಾಲೂಕನ್ನ ನಾವು ಮಾಡಿದ್ದೇವೆ ಆದರೂ ಕೂಡ ಈ ಮಾರ್ಗಸೂಚಿಯನ್ನ ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಜುಲೈ 1ನೇ ವಾರದಲ್ಲೇ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಪತ್ರಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ನಾನು ಇವತ್ತು ಆಗ್ರಹ ಮಾಡುತ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನ ಬದಲಾವಣೆ ಮಾಡಬೇಕು ನೆಲಮಟ್ಟದಲ್ಲಿ ಇರುವಂತ ವಸ್ತುಸ್ಥಿತಿಗೆ ಹೋಲುವಂತ ಮಾರ್ಗಸೂಚಿಯನ್ನ ಮಾಡಿದ್ರೆ ನಾವು ಜನಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದನ್ನ ಒಪ್ಪಿಕೊಂಡು ಕೇಂದ್ರ ಸರ್ಕಾರ ಇದರಲ್ಲಿ ಪ್ರತಿಷ್ಠೆ ಮಾಡುವುದನ್ನ ಬಿಟ್ಟು ಜನಪರವಾದಂತ ನಿಲುವನ್ನ ಮಾರ್ಗಸೂಚಿಯನ್ನ ತಯಾರು ಮಾಡಬೇಕು ನಾವು ಮುಖ್ಯಮಂತ್ರಿಗಳು ಕಳೆದ ತಿಂಗಳನೇ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರೆ ಆ ಸಮಯ ಕೊಟ್ಟಾಗ ಈ ಬರ ಮಾನದಂಡಗಳ ಪರಿಷ್ಕರಣೆಯೂ ಕೂಡ ಪ್ರಧಾನಮಂತ್ರಿಗಳಿಗೆ ಇದರ ಬಗ್ಗೆ ಒತ್ತಾಯ ಮಾಡುವಂತದ್ದು ಉದ್ದೇಶ ಆಗಿದೆ ಆದರೆ ನಾವು ಸಮಯಾವಕಾಶ ಕೇಳಿ ಒಂದು ತಿಂಗಳು ಕಳೆದರೂ ಕೂಡ ಹೆಚ್ಚು ಕಡಿಮೆ ಇನ್ನೂ ನಾವು ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತಾನೂ ಹೇಳಲಿಲ್ಲ ಇಲ್ಲ ಅಂತಾನೂ ಇಲ್ಲ ಒಂದು ಪ್ರತಿಕ್ರಿಯೆನೂ ಕೂಡ ಬಂದಿಲ್ಲ ಸೊ ಪ್ರಧಾನಮಂತ್ರಿಗಳು ಸಮಯಾವಕಾಶ ಕೊಡಬೇಕು ಕರ್ನಾಟಕದ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಅಂತ ನಾನು ಒತ್ತಾಯ ಮಾಡ್ತೇನೆ ಆ ಸಂದರ್ಭದಲ್ಲಿ ಈ ಮಾನದಂಡಗಳ ಪರಿಷ್ಕರಣೆಯನ್ನು ನಾವು ಒತ್ತಾಯ ಮಾಡ್ತೇವೆ ಸೊ ಒಟ್ಟಾರೆ ಆದರೂ ಕೂಡ ನಾವು ಈ ತಿಂಗಳ ಕೊನೆಗೆ ಇನ್ನೊಂದು ಸುತ್ತು ನಾನು ಈಗಾಗಲೇ ಜಿಲ್ಲಾ ಮಂತ್ರಿಗಳು ನಿನ್ನೆ ನನಗೆ ಮಾತಾಡಿದರು ಈ ವಿಚಾರ ಜಿಲ್ಲಾಧಿಕಾರಿಗಳು ಕೂಡ ನಾನು ಬಂದು ಕೂಡಲೇ ಇವತ್ತು ಅವರು ಪ್ರಸ್ತಾಪ ಮಾಡಿದ್ದಾರೆ ಅವ್ರಿಗೆ ಹೇಳಿದ್ದೇನೆ ಜಿಲ್ಲಾ ಮಂತ್ರಿಗಳಿಗೂ ನಾನು ಹೇಳಿದ್ದೇನೆ ಈ ತಿಂಗಳ ಕೊನೆಗೆ ಮತ್ತೊಂದು ಸುತ್ತು ನಾವು ಬರ ಪರಿಶೀಲನೆ ಅಂದರೆ ಮಾನದಂಡಗಳ ಪ್ರಕಾರ ವೆರಿಫಿಕೇಷನ್ ಮಾಡ್ತೇವೆ ಆ ಸಂದರ್ಭದಲ್ಲಿ ಮಾನದಂಡಗಳಿಗೆ ಬಂದರೆ ಇದು ಆವತ್ತಿನ ದಿನಾನು ಕೂಡ ಪರಿಗಣಿಸಲಿಕ್ಕೆ ಅವಕಾಶ ಇರುತ್ತೆ ಈಗ ಕೋರ್ಟ್ ತಹಶೀಲ್ದಾರ್ ಕೋರ್ಟ್ ನಾವು ಪ್ರತಿಯೊಂದನ್ನು ಇವತ್ತು ಮಾನಿಟರ್ ಮಾಡ್ತಾ ಇದ್ದೇವೆ ಮೊದಲಿಗೆ ಒಂದು ಕೇಸು ವಿಲೆ ಆಗಬೇಕಾದ್ರೆ 30-35 ದಿನ ವಿಳಂಬ ಆಗ್ತಾ ಇತ್ತು ಅಂತ ಅದನ್ನ ಇವತ್ತು 9 ದಿನಕ್ಕೆ ಇಳಿಸಿದ್ದೇವೆ ಆವಾಗ ಏನಾಗುತ್ತೆ ನಾವು ಇದನ್ನ ಮಾನಿಟರ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ತಹಶೀಲ್ದಾರ್ಗಳು ಸಮಯಕ್ಕೆ ಸರಿಯಾಗಿ ಆರ್ಡರ್ ಪಾಸ್ ಮಾಡಿದ್ರೆ ಜನ ಬಂದು ಅವ್ರ ಹತ್ರ ಅಲಿಯೋದು ಅವ್ರ ಕೈಗೆ ಬೆಚ್ಚಿಗೆ ಮಾಡೋದನ್ನು ಕೂಡ ಆಟೋಮ್ಯಾಟಿಕಲ್ಲಿ ತಪ್ಪುತ್ತೆ ಅದೇ ತರ ಇವತ್ತು ಎಸಿ ಕೋರ್ಟ್ ಅಲ್ಲಿ ಬಾಕಿ ಇದ್ದಂತ 5 ವರ್ಷಕ್ಕಿಂತ ಮೇಲೆ ಬಾಕಿ ಇದ್ದಂತ 32,000 ಕೇಸು ಬರೀ 3 ತಿಂಗಳಲ್ಲಿ 16,000 ಕೇಸ್ ಡಿಸ್ಪೋಸ್ ಮಾಡಿದೀವಿ ಅಂದ್ರೆ ಅಲ್ಲಿ ನಡೆಯಬಹುದಾಗಿದ್ದಂತಹ ಶೋಷಣೆಯನ್ನ ತಪ್ಪಿಸಿದ್ದೇವೆ ಅದೇ ತರ ಕೆಲವು ಮ್ಯೂಟೇಷನ್ಗೆ ಇವತ್ತು ಅನಗತ್ಯವಾಗಿ
ಡಿಸ್ಪ್ಯೂಟ್ ಅಂದ್ರೆ ತಹಶೀಲ್ದಾರ್ ಕೋರ್ಟ್ಗೆ ಕೇಸ್ ಹಾಕುವಂತ ಅದನ್ನ ಸಂಪೂರ್ಣವಾಗಿ ತೆಗೆದು ಹಾಕ್ತಾ ಇದೀವಿ. ಆಟೋಮ್ಯಾಟಿಕ್ ಆಗಿ ಮ್ಯೂಟೇಷನ್ ಆಗ್ಬೇಕು ಅಂತ. ಯಾವುದು ಕೆಲವು ಕಡೆ ಒಂದೆರಡು ಪ್ರಕರಣದಲ್ಲಿ ಮಾತ್ರ ಅದು ನ್ಯಾಯಾಲಯಕ್ಕೆ ಬರಬೇಕು, ಬಿಟ್ರೆ ಇನ್ನೆಲ್ಲ ಆಟೋಮ್ಯಾಟಿಕ್ ಆಗಿ ಆಗ್ಬೇಕು. ಆ ರೀತಿ ಮಾಡ್ತಾ ಇದ್ದೇವೆ. ರೆಕಾರ್ಡ್ ರೂಮ್ ಅನ್ನ ನಾವು ಡಿಜಿಟೈಸ್ ಮಾಡಿದ್ರೆ ಅಲ್ಲೂ ಕೂಡ ಸುಲಿಗೆಯನ್ನ ತಪ್ಪಿಸೋದಿಕ್ಕೆ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ಇವತ್ತು ಎಲ್ಲಿ ಈ ಎನ್ಎ ಕನ್ವರ್ಷನ್ ಅದು ಕೂಡ ಜನ ಹೇಳ್ತಾ ಇದ್ರು ಅದರಲ್ಲಿ ಬಹಳ ಸುಲಿಗೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ದೂರುಗಳು ಕೇಳಿ ಬಂದ ಮೇಲೆ ಮಾಸ್ಟರ್ ಪ್ಲಾನ್ ಎಲ್ಲಾಗಿದೆ ಅಂದ್ರೆ ಸಿಡಿಪಿ ಅಂತೀರಾ ನೀವು, ಮಾಸ್ಟರ್ ಪ್ಲಾನ್ ಅಂತೀರಾ? ಸಿಡಿಪಿ ಸಿಡಿಪಿ ಎಲ್ಲಾಗಿದೆ? ಆ ಸಿಡಿಪಿ ಪ್ರಕಾರವಾಗಿ ಅವರು ಕನ್ವರ್ಷನ್ ಬೇಕಾಗಿಲ್ಲ, ನೇರವಾಗಿ ಪ್ಲಾನ್ ಅಪ್ರೂವಲ್ಗೆ ಹೋಗ್ಬೋದು. ಕನ್ವರ್ಷನ್ ಅನ್ನೇ ತೆಗೆದಾಕಿದೀವಿ ಇವತ್ತು ಇಲ್ಲಿ. ಮಾಸ್ಟರ್ ಪ್ಲಾನ್ ಇರೋ ಕಡೆ, ಔಟ್ಸೈಡ್ ಮಾಸ್ಟರ್ ಪ್ಲಾನ್ ಅಲ್ಲ, ಮಾಸ್ಟರ್ ಪ್ಲಾನ್ ಆಗಿದ್ರೆ ನೇರವಾಗಿ ಅವರು ಏನು ಪ್ಲಾನ್ ಅಪ್ರೂವಲ್, ಲೇಔಟ್ ಪ್ಲಾನ್ ಅಪ್ರೂವಲ್ಗೆ ಹೋಗ್ಬೋದು, ಕನ್ವರ್ಷನ್ ಬೇಕಾಗಿಲ್ಲ. ಆ ರೀತಿಯಾಗಿ ಇಂತಹ ಸುಧಾರಣಾ ಕ್ರಮಗಳಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹದ್ದು. ಒಂದು, ಸಮಯಕ್ಕೆ ಸರಿಯಾಗಿ ಕೆಲಸ ಆಗ್ಬೇಕು. ಜನ ಬಂದು ನಮ್ಮ ಕಚೇರಿ ಕಾಯೋದು ಮುಖಾಂತರ ಕೆಲಸ ಆಗೋದಲ್ಲ, ಅದು 7 ದಿನ 15 ದಿನ ಇಷ್ಟು ದಿನದೊಳಗಡೆ ಮುಗಿಸ್ಬೇಕು ಅಂತೇಳಿ ಆ ಕೇಸ್ಗಳನ್ನ ಡಿಸ್ಪೋಸ್ ಮಾಡುವಂತಹದ್ದು. ಮತ್ತಷ್ಟೇ ಅಲ್ಲ, ನಾವು ಎಷ್ಟು ಮಟ್ಟಿಗೆ ಮಾನಿಟರ್ ಮಾಡ್ತಾ ಇದ್ದೇವೆ ಅಂದ್ರೆ, ಕೇಸು ಇತ್ಯರ್ಥ ಆಗಿದ್ದ ತಾರೀಕಿನಿಂದ ಆರ್ಡರ್ಸ್ ಇಶ್ಯೂ ಆಗೋದು 15 ದಿನದೊಳಗಡೆ ಆರ್ಡರ್ ಇಶ್ಯೂ ಆಗ್ಲೇಬೇಕು. ಇಲ್ಲ ಅಂದ್ರೆ ಕೆಲವ್ರು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಅದು ಕೇಸು ಮುಗಿದಿದೆ, ಆದೇಶಕ್ಕಾಗಿ ಕಾಯ್ದಿರಿಸಲಾಗಿದೆ, ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ಮಾಡಿ ಅದರಲ್ಲೂ ಕೂಡ ಅವರು ಬಂದು ನೋಡೋವರೆಗೆ ಆರ್ಡರ್ಸ್ ಅನ್ನ ಇಶ್ಯೂ ಮಾಡದೆ ಇರುವಂತಹದ್ದು ನಮ್ಮ ಗಮನಕ್ಕೆ ಬಂದ ಮೇಲೆ 15 ದಿನದ ಒಳಗಡೆ ಅವರು ಆರ್ಡರ್ಸ್ ಅನ್ನ ಇಶ್ಯೂ ಮಾಡಿದಾರ ಇಲ್ವಾ ಅನ್ನೋದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸಿಸ್ಟಮ್ ಅಲ್ಲಿ ನನ್ನ ಹತ್ರ ಇದೆ, ನಿಮಗೆ ತೋರಿಸ್ತೀನಿ, ವೆದರ್ ಆರ್ಡರ್ಸ್ ಇಶ್ಯೂಡ್ ಇನ್ 15 ಡೇಸ್ ಆರ್ ನಾಟ್, ಇದನ್ನ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ ನಮ್ಮ ಅಧಿಕಾರಿಗಳು ನಿಮ್ಗೆ ನೋಡಿ, ನೀವು ಹೇಳಿದ್ರೆ ಬಹುಶಃ ನೀವು ಸಕಾರಾತ್ಮಕವಾಗಿ ಒಪ್ಕೊಳ್ಳಿಕ್ಕಿಲ್ಲ, ಆದ್ರೆ ಮೆಜಾರಿಟಿ ಆಫೀಸರ್ಸ್ ಸುಧಾರಣಾ ಕ್ರಮಗಳಿಗೆ ನಮ್ ಜೊತೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದೇ ಆರ್ ಸಪೋರ್ಟಿಂಗ್. ನಮ್ಗೆ ಯಾರು ಕೂಡ ಇಲ್ಲ ಸರ್ ಆಗೋದಿಲ್ಲ ಅಂತ ನೆಗೆಟಿವ್ ಇದಾರೆ, ಒಂದ್ 30% ಇರ್ಬೋದು, ಬಟ್ 70% ನಮ್ಮ ಏನೇನು ಸುಧಾರಣಾ ಕ್ರಮ ನಾವು ಸಲಹೆ ಮಾಡ್ತಾ ಇದ್ದೀವಿ, ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ನಮ್ಗೆ ಸೂಚನೆ ಕೊಟ್ಟಿದ್ದಾರೆ, ನೋಡಪ್ಪ ಕಂದಾಯ ಇಲಾಖೆಯಲ್ಲಿ ಕಾರ್ಯವೈಖರಿ ಸುಧಾರಣೆ ಆಗದೆ ನಾವು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸರ್ಕಾರದಲ್ಲೇ ಆಗೋದಿಲ್ಲ, ಬದಲಾವಣೆ ಕಂದಾಯ ಇಲಾಖೆಯಿಂದನೇ ಆಗ್ಬೇಕು ಅಂತ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಕಮಿಷನರು, ಡಿಸಿ ಇಂದ ಹಿಡಿದು ಎಲ್ಲಾರು, ಬಟ್ ಲೋಡ್ ಆಫೀಸರ್ಸ್ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಹಿಂದಿನವರು ಇದನ್ನೆಲ್ಲ ಕೇಳಲಿಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ರು, ಈಗ ನಾವು ಹೇಳಿದ್ಮೇಲೆ ಅವ್ರು ಯಾರು ಕೂಡ ನಮಗೆ ಅಡ್ಡ. ಈಗಾಗ್ಲೇ ನಾನು ಇದು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡಿದ್ದೆ, ಇಲ್ಲಿ ಆಫೀಸರ್ಸ್ ಕರೆಸಿ, ನಾನು ಆಗ್ಲೇ 10 ಜಿಲ್ಲೆ ಪ್ರವಾಸ ಮಾಡಿದ್ದೇನೆ. ನಾವು ಏನೇನು ಅವರಿಗೆ ಗೈಡೆನ್ಸ್ ಅನ್ನ ನಾವು ಕೊಟ್ಟಿದ್ದೇವೆ, ಅದು ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಸ್ಪಂದಿಸುವಂತ ಅಧಿಕಾರಿಗಳಿಗೆ ಪ್ರತಿ ವರ್ಷ ನಾವು ನಮ್ಮಲ್ಲಿ ಸರ್ವೋತ್ತಮ ಅಧಿಕಾರಿ ಅಂತ ಒಂದು ಪ್ರಶಸ್ತಿಯನ್ನ ಕೊಡುವಂತ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಅದಕ್ಕೊಂದು ಗೈಡ್ಲೈನ್ಸ್ ಅನ್ನ ಸೆಟಪ್ ಮಾಡಿ ಜನಪರವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಗುರುತಿಸಿ ಅವರಿಗೆ ಸರ್ವೋತ್ತಮ ಅನ್ನುವಂತ ಒಂದು ಪ್ರಶಸ್ತಿ ಕೊಟ್ಟು, ಯಾರು ಪಬ್ಲಿಕ್ ಅಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಸನ್ಮಾನ ಮಾಡುವಂತಹದ್ದು. ಯಾರು ಅಷ್ಟ ಮೀರಿನೂ ಕೂಡ ತಪ್ಪು ಕೆಲಸ ಮಾಡ್ತಾರೆ ಅವ್ರ ಮೇಲೆ ನಾವು ಶಿಕ್ಷೆ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಹಿಂದೆ 2-3 ವರ್ಷದಿಂದ ಪಾರ್ಥ ಮಾಡಿಕೊಂಡು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಗೊತ್ತಿಲ್ಲ. ನಮ್ಮ ಕನ್ಫ್ಯೂಷನ್ ಯಾವುದು ಇಲ್ಲ, ಕನ್ಫ್ಯೂಷನ್ ಇಸ್ ಕ್ರಿಯೇಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಮತ್ತೆ ನೀವು ಡೋಂಟ್ ಸೇ ನಾನು ಏನಾದರೂ ನಾವು ಕನ್ಫ್ಯೂಸ್ ಮಾಡಿಕೊಂಡಿದ್ರೆ ಪ್ಲೀಸ್ ಪಾಯಿಂಟ್ ಇಟ್ ಔಟ್, ನಾನು ಜವಾಬ್ದಾರಿ ತಗೊಳ್ತೇನೆ, ನಮ್ಮಲ್ಲಿ ತಪ್ಪಾಗಿದ್ರೆ ನಾನು ಸರಿ ಮಾಡ್ಕೋತೇನೆ, ಆದರೆ ವಿತೌಟ್ ಪ್ರೂಫ್ ನನ್ನ ಮೇಲೆ ಬೆರಳು ತೋರಿಸ್ಬೇಡಿ. ವಿ ಹ್ಯಾವ್ ಡನ್, ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋ ನಾರ್ಮ್ಸ್ ಪ್ರಕಾರ ಅದರಲ್ಲಿ 195 ತಾಲೂಕನ್ನು ನಾವು ನಿನ್ನೆ ಬರೋ ಘೋಷಣೆ ಮಾಡಿದ್ದೇವೆ. ಅದನ್ನು ಮಾಡಬೇಕಾದರೂ ಕೂಡ 1.5 ತಿಂಗಳಿಂದ ನಾವು ಮಾಡಿದ್ದೇವೆ ಪ್ರಯತ್ನಗಳು, ಅದಕ್ಕೆ ಬೇಕಾದಂಥ ಪೂರ್ವಭಾವಿ ತಯಾರಿ ಮಾಡಿ ಅದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸನ್ನು ಸ್ಯಾಟಿಸ್ಫೈ ಮಾಡಿದ್ದೇವೆ.
ಈ 195 ರಲ್ಲೂ ಕೂಡ 161 ತೀವ್ರ ಬರ 34 ಸಾಧಾರಣ ಬರ ಅಂತ ಇದೆ ಅದಕ್ಕೂ ನಾವು ಮೆಮೊರಾಂಡಮ್ ಕೊಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಅದನ್ನು ಕೂಡ ಬರ ಅಂತ ಒಪ್ಪಿಕೊಳ್ಳುತ್ತಾರೆ ಅಂತ ನಾವು ಭರವಸೆ ಇಟ್ಟು ಕೊಡ್ತಾ ಇದ್ದೇವೆ 34 ಆದರೆ ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ ಅದು 34 ಸಾಧಾರಣ ಬರ ಅಂತ ಬರ್ತಾ ಇದೆ ಆದರೂ ಕೂಡ ಏನೋ ಒಂದು ಪ್ರಯತ್ನ ಮಾಡೋಣ ಆ ತಾಲೂಕುಗಳ ಪರವಾಗಿ ಅಂತ ಹೇಳಿ ನಾವು ಅದನ್ನು ಸೇರ್ಸ್ ಮಾಡಿದ್ದೇವೆ ಉಳಿದಂತ ತಾಲೂಕುಗಳು ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಬರ್ತಾ ಇಲ್ಲ ಅನುಷ್ಠಾನದಲ್ಲಿ ನಾವೇನಾದರೂ ಇಂಟರ್‌ಪ್ರಿಟೇಷನ್ ತಪ್ಪು ಮಾಡಿದ್ರೆ ದಯವಿಟ್ಟು ಪಾಯಿಂಟ್ ಔಟ್ ಮಾಡಿ ಅದನ್ನ ನನಗೆ ಅದನ್ನ ಸರಿಪಡಿಸಲಿಕ್ಕೆ ನಮಗೆ ಯಾವುದು ಕೂಡ ಪ್ರತಿಷ್ಠೆ ಇಲ್ಲ ಆದರೆ ನಾವು ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರದ ಮಾರ್ಗದ ಸೂಚಿಗಳ ಪ್ರಕಾರವಾಗಿ ಕರಾರುವಕ್ಕಾಗಿ ನಾವು ಮಾಡಿದ್ದೇವೆ ಹಾಗಂತ ಹೇಳಿ ಇದೆ ಅಂತಿಮ ಅಲ್ಲ ಈ ತಿಂಗಳ ಕೊನೆಗೆ ಮತ್ತೊಂದು ಸುತ್ತು ನಾವು ಈ ಪ್ರಕ್ರಿಯೆಯನ್ನ ಮಾಡುತ್ತೇವೆ ಅಂದ್ರೆ ಪ್ರಕ್ರಿಯೆ ಮಾಡಬೇಕು ಅಂದ್ರೆ 2-3 ಪ್ರೀ ಕಂಡೀಷನ್ ಇದೆ 60% ಮಳೆ ಕೊರತೆ ಇರಬೇಕು 3 ವಾರ ಶುಷ್ಕ ವಾತಾವರಣ ಮಳೆ ರಹಿತ 3 ವಾತಾವರಣ ಇರಬೇಕು ಅಂತ ಇವು ಬಂದಂತವುಗಳನ್ನು ನಾವು ಬೆಳೆ ಸಮೀಕ್ಷೆಗೆ ಕಳಿಸ್ಕೊಡ್ತೇವೆ ಬೆಳೆ ಸಮೀಕ್ಷೆಯಲ್ಲಿ ಬೆಳೆ ಹಾನಿ ಆಗಿದೆ 80% ಪ್ರದೇಶದಲ್ಲಿ 50% ಗಿಂತ ಬೆಳೆ ಹಾನಿ ಹೆಚ್ಚು ಬೆಳೆ ಹಾನಿ ಆಗಿದೆ ಅಂತ ಬಂದರೆ ಆವಾಗ ಸೆಂಟ್ರಲ್ ಗವರ್ನಮೆಂಟ್ ನಾರ್ಮ್ಸ್ ಆ ರೀತಿ ಇದೆ ತಾವು ಕೇಳಬೇಕಾಗಿರೋದು ನಾವು ಜುಲೈ 1ನೇ ವಾರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ನೀವು ಹಾಕಿರುವಂತ ಈ ಮಾರ್ಗಸೂಚಿಗಳು ಇದು ಇವತ್ತಿನ ಕಾಲಮಾನಕ್ಕೆ ತಕ್ಕ ಹಾಗೆ ಇಲ್ಲ ಯಾಕಂದ್ರೆ ಜೂನ್ ಅಲ್ಲಿ ಮಳೆ ಕೊರತೆ ಜುಲೈನಲ್ಲಿ ಹೆಚ್ಚು ಮಳೆ ಅಧಿಕ ಮಳೆ ಆಗಸ್ಟ್ ನಲ್ಲಿ ಸಾಧಾರಣ ಮಳೆ ಕೊರತೆ ಸೆಪ್ಟೆಂಬರ್ ನಲ್ಲಿ ಸಾಧಾರಣ ಮಳೆ ಈಗಿರುವಾಗ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಹೋದ್ರೆ ನಾವು ಇಲ್ಲಿ ಬರ ಘೋಷಣೆ ಮಾಡುವಂತದ್ದು ಬಹಳ ಕಷ್ಟ ಸಾಧ್ಯ ಅಂತ ಸವಾಲುಗಳ ನಡುವೆನೂ ಕೂಡ 195 ತಾಲೂಕನ್ನ ನಾವು ಮಾಡಿದ್ದೇವೆ ಆದರೂ ಕೂಡ ಈ ಮಾರ್ಗಸೂಚಿಯನ್ನ ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಜುಲೈ 1ನೇ ವಾರದಲ್ಲೇ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಪತ್ರಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನ ಬದಲಾವಣೆ ಮಾಡಬೇಕು ನೆಲಮಟ್ಟದಲ್ಲಿ ಇರುವಂತ ವಸ್ತುಸ್ಥಿತಿಗೆ ಹೋಲುವಂತ ಮಾರ್ಗಸೂಚಿಯನ್ನ ಮಾಡಿದ್ರೆ ನಾವು ಜನಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದನ್ನ ಒಪ್ಪಿಕೊಂಡು ಕೇಂದ್ರ ಸರ್ಕಾರ ಇದರಲ್ಲಿ ಪ್ರತಿಷ್ಠೆ ಮಾಡುವುದನ್ನ ಬಿಟ್ಟು ಜನಪರವಾದಂತ ನಿಲುವನ್ನ ಮಾರ್ಗಸೂಚಿಯನ್ನ ತಯಾರು ಮಾಡಬೇಕು ನಾವು ಮುಖ್ಯಮಂತ್ರಿಗಳು ಕಳೆದ ತಿಂಗಳೇನೆ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರೆ ಆ ಸಮಯ ಕೊಟ್ಟಾಗ ಈ ಬರ ಮಾನದಂಡಗಳ ಪರಿಷ್ಕರಣೆಯೂ ಕೂಡ ಪ್ರಧಾನಮಂತ್ರಿಗಳಿಗೆ ಇದರ ಬಗ್ಗೆ ಒತ್ತಾಯ ಮಾಡುವಂತದ್ದು ಉದ್ದೇಶ ಆಗಿದೆ ಆದರೆ ನಾವು ಸಮಯಾವಕಾಶ ಕೇಳಿ ಒಂದು ತಿಂಗಳು ಕಳೆದರೂ ಕೂಡ ಹೆಚ್ಚು ಕಡಿಮೆ ಇನ್ನೂ ನಾವು ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತಾನೂ ಹೇಳಲಿಲ್ಲ ಇಲ್ಲ ಅಂತಾನೂ ಇಲ್ಲ ಒಂದು ಪ್ರತಿಕ್ರಿಯೆಯೂ ಕೂಡ ಬಂದಿಲ್ಲ ಸೊ ಪ್ರಧಾನಮಂತ್ರಿಗಳು ಸಮಯಾವಕಾಶ ಕೊಡಬೇಕು ಕರ್ನಾಟಕದ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಅಂತ ನಾನು ಒತ್ತಾಯ ಮಾಡ್ತೇನೆ ಆ ಸಂದರ್ಭದಲ್ಲಿ ಈ ಮಾನದಂಡಗಳ ಪರಿಷ್ಕರಣೆಯನ್ನು ನಾವು ಒತ್ತಾಯ ಮಾಡ್ತೇವೆ ಸೊ ಒಟ್ಟಾರೆ ಆದರೂ ಕೂಡ ನಾವು ಈ ತಿಂಗಳ ಕೊನೆಗೆ ಇನ್ನೊಂದು ಸುತ್ತು ನಾನು ಈಗಾಗಲೇ ಜಿಲ್ಲಾ ಮಂತ್ರಿಗಳು ನಿನ್ನೆ ನನಗೆ ಮಾತಾಡಿದರು ಈ ವಿಚಾರ ಜಿಲ್ಲಾಧಿಕಾರಿಗಳು ಕೂಡ ನಾನು ಬಂದು ಕೂಡಲೇ ಇವತ್ತು ಅವರು ಪ್ರಸ್ತಾಪ ಮಾಡಿದ್ದಾರೆ ಅವ್ರಿಗೆ ಹೇಳಿದ್ದೇನೆ ಜಿಲ್ಲಾ ಮಂತ್ರಿಗಳಿಗೂ ನಾನು ಹೇಳಿದ್ದೇನೆ ಈ ತಿಂಗಳ ಕೊನೆಗೆ ಮತ್ತೊಂದು ಸುತ್ತು ನಾವು ಬರ ಪರಿಶೀಲನೆ ಅಂದರೆ ಮಾನದಂಡಗಳ ಪ್ರಕಾರ ವೆರಿಫಿಕೇಷನ್ ಮಾಡ್ತೇವೆ ಆ ಸಂದರ್ಭದಲ್ಲಿ ಮಾನದಂಡಗಳಿಗೆ ಬಂದರೆ ಇದು ಆವತ್ತಿನ ದಿನಾನು ಕೂಡ ಪರಿಗಣಿಸಲಿಕ್ಕೆ ಅವಕಾಶ ಇರುತ್ತೆ ಈಗ ಕೋರ್ಟ್ ತಹಶೀಲ್ದಾರ್ ಕೋರ್ಟ್ ನಾವು ಪ್ರತಿಯೊಂದನ್ನು ಇವತ್ತು ಮಾನಿಟರ್ ಮಾಡ್ತಾ ಇದ್ದೇವೆ ಮೊದಲಿಗೆ ಒಂದು ಕೇಸು ವಿಲೆ ಆಗಬೇಕಾದ್ರೆ 30-35 ದಿನ ವಿಳಂಬ ಆಗ್ತಾ ಇತ್ತು ಅಂತ ಅದನ್ನ ಇವತ್ತು 9 ದಿನಕ್ಕೆ ಇಳಿಸಿದ್ದೇವೆ ಆವಾಗ ಏನಾಗುತ್ತೆ ನಾವು ಇದನ್ನ ಮಾನಿಟರ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ತಹಶೀಲ್ದಾರ್ಗಳು ಸಮಯಕ್ಕೆ ಸರಿಯಾಗಿ ಆರ್ಡರ್ ಪಾಸ್ ಮಾಡಿದ್ರೆ ಜನ ಬಂದು ಅವ್ರ ಹತ್ರ ಅಲಿಯೋದು ಅವ್ರ ಕೈಗೆ ಬೆಚ್ಚಿಗೆ ಮಾಡೋದನ್ನು ಕೂಡ ಆಟೋಮ್ಯಾಟಿಕಲಿ ತಪ್ಪುತ್ತೆ ಅದೇ ತರ ಇವತ್ತು ಎಸಿ ಕೋರ್ಟ್ ಅಲ್ಲಿ ಬಾಕಿ ಇದ್ದಂತ 5 ವರ್ಷಕ್ಕಿಂತ ಮೇಲೆ ಬಾಕಿ ಇದ್ದಂತ 32,000 ಕೇಸು ಬರೀ 3 ತಿಂಗಳಲ್ಲಿ 16,000 ಕೇಸ್ ಡಿಸ್ಪೋಸ್ ಮಾಡಿದೀವಿ ಅಂದ್ರೆ ಅಲ್ಲಿ ನಡೆಯಬಹುದಾಗಿದ್ದಂತಹ ಶೋಷಣೆಯನ್ನ ತಪ್ಪಿಸಿದ್ದೇವೆ
ಅದೇ ತರ ಕೆಲವು ಮ್ಯೂಟೇಷನ್ ಗೆ ಇವತ್ತು ಅನಗತ್ಯವಾಗಿ ಡಿಸ್ಪ್ಯೂಟ್ ಅಂದ್ರೆ ತಹಶೀಲ್ದಾರ್ ಕೋರ್ಟ್ ಗೆ ಕೇಸ್ ಹಾಕುವಂತ ಅದನ್ನ ಸಂಪೂರ್ಣವಾಗಿ ತೆಗೆದು ಹಾಕ್ತಾ ಇದೀವಿ ಆಟೋಮ್ಯಾಟಿಕ್ ಆಗಿ ಮ್ಯೂಟೇಷನ್ ಆಗಬೇಕು ಅಂತ ಯಾವುದು ಕೆಲವು ಕಡೆ ಒಂದೆರಡು ಪ್ರಕರಣದಲ್ಲಿ ಮಾತ್ರ ಅದು ನ್ಯಾಯಾಲಯಕ್ಕೆ ಬರಬೇಕು ಬಿಟ್ರೆ ಇದೆಲ್ಲ ಆಟೋಮ್ಯಾಟಿಕ್ ಆಗಿ ಆಗಬೇಕು ಆ ರೀತಿ ಮಾಡ್ತಾ ಇದ್ದೇವೆ ರೆಕಾರ್ಡ್ ರೂಮ್ ಅನ್ನು ನಾವು ಡಿಜಿಟೈಸ್ ಮಾಡಿದ್ರೆ ಅಲ್ಲೂ ಕೂಡ ಸುಲಿಗೆಯನ್ನ ತಪ್ಪಿಸೋದಿಕ್ಕೆ ಮಾಡ್ತಾ ಇರೋದು ಅಷ್ಟೇ ಅಲ್ಲ ಇವತ್ತು ಎಲ್ಲಿ ಈ ಎನ್ಎ ಕನ್ವರ್ಷನ್ ಅದು ಕೂಡ ಜನ ಹೇಳ್ತಾ ಇದ್ರು ಅದರಲ್ಲಿ ಬಹಳ ಸುಲಿಗೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ದೂರುಗಳು ಕೇಳ ಬಂದ ಮೇಲೆ ಮಾಸ್ಟರ್ ಪ್ಲಾನ್ ಎಲ್ಲಾಗಿದೆ ಅಂದ್ರೆ ಸಿಡಿಪಿ ಅಂತೀರಾ ನೀವು ಮಾಸ್ಟರ್ ಪ್ಲಾನ್ ಅಂತೀರಾ ಸಿಡಿಪಿ ಸಿಡಿಪಿ ಎಲ್ಲಾಗಿದೆ ಆ ಸಿಡಿಪಿ ಪ್ರಕಾರವಾಗಿ ಅವರು ಕನ್ವರ್ಷನ್ ಬೇಕಾಗಿಲ್ಲ ನೇರವಾಗಿ ಪ್ಲಾನ್ ಅಪ್ರೂವಲ್ ಗೆ ಹೋಗ್ಬೋದು ಕನ್ವರ್ಷನ್ ಅನ್ನೇ ತೆಗೆದಾಕಿದೀವಿ ಇವತ್ತು ಇಲ್ಲಿ ಮಾಸ್ಟರ್ ಪ್ಲಾನ್ ಇರೋ ಕಡೆ ಔಟ್ ಸೈಡ್ ಮಾಸ್ಟರ್ ಪ್ಲಾನ್ ಅಲ್ಲ ಮಾಸ್ಟರ್ ಪ್ಲಾನ್ ಆಗಿದ್ರೆ ನೇರವಾಗಿ ಅವರು ಏನು ಪ್ಲಾನ್ ಅಪ್ರೂವಲ್ ಲೇಔಟ್ ಪ್ಲಾನ್ ಅಪ್ರೂವಲ್ ಗೆ ಹೋಗ್ಬೋದು ಕನ್ವರ್ಷನ್ ಬೇಕಾಗಿಲ್ಲ ಆ ರೀತಿಯಾಗಿ ಇಂತಹ ಸುಧಾರಣಾ ಕ್ರಮಗಳಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹದ್ದು ಒಂದು ಸಮಯಕ್ಕೆ ಸರಿಯಾಗಿ ಕೆಲಸ ಆಗ್ಬೇಕು ಜನ ಬಂದು ನಮ್ಮ ಕಚೇರಿ ಕಾಯೋದು ಮುಖಾಂತರ ಕೆಲಸ ಆಗೋದಲ್ಲ ಅದು ಏಳು ದಿನ ಹದಿನೈದು ದಿನ ಇಷ್ಟು ದಿನದೊಳಗಡೆ ಮುಗಿಸ್ಬೇಕು ಅಂತೇಳಿ ಆ ಕೇಸ್ಗಳನ್ನ ಡಿಸ್ಪೋಸ್ ಮಾಡುವಂತಹದ್ದು ಮತ್ತೆ ಅಷ್ಟೇ ಅಲ್ಲ ನಾವು ಎಷ್ಟು ಮಟ್ಟಿಗೆ ಮಾನಿಟರ್ ಮಾಡ್ತಾ ಇದ್ದೇವೆ ಅಂದ್ರೆ ಕೇಸು ಇತ್ಯರ್ಥ ಆಗಿದ್ದ ತಾರೀಕಿನಿಂದ ಆರ್ಡರ್ಸ್ ಇಶ್ಯೂ ಆಗೋದು ಹದಿನೈದು ದಿನದೊಳಗಡೆ ಆರ್ಡರ್ ಇಶ್ಯೂ ಆಗ್ಲೇಬೇಕು ಇಲ್ಲ ಅಂದ್ರೆ ಕೆಲವ್ರು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದು ಕೇಸು ಮುಗಿದಿದೆ ಆದೇಶಕ್ಕಾಗಿ ಕಾಯ್ದಿರಿಸಲಾಗಿದೆ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ಮಾಡಿ ಅದರಲ್ಲೂ ಕೂಡ ಅವರು ಬಂದು ನೋಡೋವರೆಗೆ ಆರ್ಡರ್ಸ್ ಅನ್ನ ಇಶ್ಯೂ ಮಾಡದೆ ಇರುವಂತಹದ್ದು ನಮ್ ಗಮನಕ್ಕೆ ಬಂದ ಮೇಲೆ ಹದಿನೈದು ದಿನದ ಒಳಗಡೆ ಅವರು ಆರ್ಡರ್ಸ್ ಅನ್ನ ಇಶ್ಯೂ ಮಾಡಿದಾರ ಇಲ್ವಾ ಅನ್ನೋದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಸಿಸ್ಟಮ್ ಅಲ್ಲಿ ನನ್ನ ಹತ್ರ ಇದೆ ನಿಮಗೆ ತೋರಿಸ್ತೀನಿ ವೆದರ್ ಆರ್ಡರ್ಸ್ ಇಶ್ಯೂಡ್ ಇನ್ ಫಿಫ್ಟೀನ್ ಡೇಸ್ ಆರ್ ನಾಟ್ ಇದನ್ನ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಸೊ ನಮ್ಮ ಅಧಿಕಾರಿಗಳು ನಿಮ್ಗೆ ನೋಡಿ ನೀವು ಹೇಳಿದ್ರೆ ಬಹುಶಃ ನೀವು ಸಕಾರಾತ್ಮಕವಾಗಿ ಒಪ್ಕೊಳ್ಳಿಕ್ಕಿಲ್ಲ ಆದ್ರೆ ಮೆಜಾರಿಟಿ ಆಫೀಸರ್ಸ್ ಸುಧಾರಣಾ ಕ್ರಮಗಳಿಗೆ ನಮ್ ಜೊತೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ದೇ ಆರ್ ಸಪೋರ್ಟಿಂಗ್ ನಮ್ಗೆ ಯಾರು ಕೂಡ ಇಲ್ಲ ಸರ್ ಆಗೋದಿಲ್ಲ ಅಂತ ನೆಗೆಟಿವ್ ಇದ್ದಾರೆ ಒಂದ್ 30% ಇರ್ಬೋದು ಬಟ್ 70% ನಮ್ಮ ಏನೇನು ಸುಧಾರಣಾ ಕ್ರಮ ನಾವು ಸಲಹೆ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ನೋಡಪ್ಪ ಕಂದಾಯ ಇಲಾಖೆಯಲ್ಲಿ ಕಾರ್ಯವೈಖರಿ ಸುಧಾರಣೆ ಆಗದೆ ನಾವು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸರ್ಕಾರದಲ್ಲೇ ಆಗೋದಿಲ್ಲ ಬದಲಾವಣೆ ಕಂದಾಯ ಇಲಾಖೆಯಿಂದನೇ ಆಗ್ಬೇಕು ಅಂತ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಮಿಷನರು ಡಿಸಿ ಇಂದ ಹಿಡಿದು ಎಲ್ಲಾರು ಬಟ್ ಲೋವರ್ ಆಫೀಸರ್ಸ್ ಕೋಆಪರೇಟ್ ಮಾಡ್ತಾ ಇದ್ದಾರೆ ಹಿಂದಿನವರು ಇದನ್ನೆಲ್ಲ ಕೇಳಲಿಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ರು ಈಗ ನಾವು ಹೇಳಿದ್ಮೇಲೆ ಅವ್ರು ಯಾರು ಕೂಡ ನಮಗೆ ಅಡ್ಡ ಈಗಾಗ್ಲೇ ನಾನು ಇದು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡಿದ್ದೆ ಇಲ್ಲಿ ಆಫೀಸರ್ಸ್ ಕರೆಸಿ ನಾನು ಆಗ್ಲೇ 10 ಜಿಲ್ಲೆ ಪ್ರವಾಸ ಮಾಡಿದ್ದೇನೆ ನಾವು ಏನೇನು ಅವರಿಗೆ ಗೈಡೆನ್ಸ್ ಅನ್ನ ನಾವು ಕೊಟ್ಟಿದ್ದೇವೆ ಅದು ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸುವಂತ ಅಧಿಕಾರಿಗಳಿಗೆ ಪ್ರತಿ ವರ್ಷ ನಾವು ನಮ್ಮಲ್ಲಿ ಸರ್ವೋತ್ತಮ ಅಧಿಕಾರಿ ಅಂತ ಒಂದು ಪ್ರಶಸ್ತಿಯನ್ನ ಕೊಡುವಂತ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗ ಅದಕ್ಕೊಂದು ಗೈಡ್ಲೈನ್ಸ್ ಅನ್ನ ಸೆಟಪ್ ಮಾಡಿ ಜನಪರವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಗುರುತಿಸಿ ಅವರಿಗೆ ಸರ್ವೋತ್ತಮ ಅನ್ನುವಂತ ಒಂದು ಪ್ರಶಸ್ತಿ ಕೊಟ್ಟು ಯಾರು ಪಬ್ಲಿಕ್ ಅಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಸನ್ಮಾನ ಮಾಡುವಂತಹದ್ದು ಯಾರು ಅಷ್ಟ ಮೀರಿನೂ ಕೂಡ ತಪ್ಪು ಕೆಲಸ ಮಾಡ್ತಾರೆ ಅವ್ರ ಮೇಲೆ ನಾವು ಶಿಕ್ಷೆ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಹಿಂದೆ 2-3 ವರ್ಷದಿಂದ ಪಾರ್ಥ ಮಾಡಿಕೊಂಡು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಗೊತ್ತಿಲ್ಲ ನಾವು ಯಾವುದು ಸರ್ ನಮ್ಮ ಕನ್ಫ್ಯೂಷನ್ ಯಾವುದು ಇಲ್ಲ ಕನ್ಫ್ಯೂಷನ್ ಇಸ್ ಕ್ರಿಯೇಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಹಾ ಮತ್ತೆ ನೀವು ಡೋಂಟ್ ಸೇ ನನ್ನ ಏನಾದರೂ ನಾವು ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ಪಾಯಿಂಟ್ ಇಟ್ ಔಟ್ ನಾನು ಜವಾಬ್ದಾರಿ ತಗೊಳ್ತೇನೆ ನಮ್ಮಲ್ಲಿ ತಪ್ಪಾಗಿದ್ರೆ ನಾನು ಸರಿ ಮಾಡ್ಕೋತೇನೆ ಆದರೆ ವಿತೌಟ್ ಪ್ರೂಫ್ ನನ್ನ ಮೇಲೆ ಬೆಲ್ಟ್ ತೋರಿಸ್ಬೇಡಿ ವಿ ಹ್ಯಾವ್ ಡನ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋ ನಾರ್ಮ್ಸ್ ಪ್ರಕಾರ ಅದರಲ್ಲಿ 195 ತಾಲೂಕನ್ನು ನಾವು ನಿನ್ನೆ ಬರ ಘೋಷಣೆ ಮಾಡಿದ್ದೇವೆ ಅದನ್ನು ಮಾಡಬೇಕಾದರೂ ಕೂಡ 1.5 ತಿಂಗಳಿಂದ ನಾವು ಮಾಡಿದ್ದೇವೆ ಪ್ರಯತ್ನಗಳು ಅದಕ್ಕೆ ಬೇಕಾದಂಥ ಪೂರ್ವಭಾವಿ ತಯಾರಿ ಮಾಡಿ ಅದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸನ್ನು
ಸ್ಯಾಟಿಸ್ಫೈ ಮಾಡಿ ಮಾಡಿದ್ದೇವೆ. ಈ 195ರಲ್ಲೂ ಕೂಡ 161 ತೀವ್ರ ಬರ, 34 ಸಾಧಾರಣ ಬರ ಅಂತ ಇದೆ. ಅದಕ್ಕೂ ನಾವು ಮೆಮೊರಾಂಡಮ್ ಕೊಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಅದನ್ನು ಕೂಡ ಬರ ಅಂತ ಒಪ್ಪಿಕೊಳ್ಳುತ್ತಾರೆ ಅಂತ ನಾವು ಭರವಸೆ ಇಟ್ಟು ಕೊಡ್ತಾ ಇದ್ದೇವೆ 34. ಆದರೆ ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ ಅದು 34 ಸಾಧಾರಣ ಬರ ಅಂತ ಬರ್ತಾ ಇದೆ. ಆದರೂ ಕೂಡ ಏನೋ ಒಂದು ಪ್ರಯತ್ನ ಮಾಡೋಣ ಆ ತಾಲೂಕುಗಳ ಪರವಾಗಿ ಅಂತ ಹೇಳಿ ನಾವು ಅದನ್ನು ಸೇರ್ಸ್ ಮಾಡಿದ್ದೇವೆ. ಉಳಿದಂತ ತಾಲೂಕುಗಳು ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಬರ್ತಾ ಇಲ್ಲ. ಅನುಷ್ಠಾನದಲ್ಲಿ ನಾವೇನಾದರೂ ಇಂಟರ್ಪ್ರಿಟೇಷನ್ ತಪ್ಪು ಮಾಡಿದರೆ ದಯವಿಟ್ಟು ಪಾಯಿಂಟ್ ಔಟ್ ಮಾಡಿ ಅದನ್ನು ನನಗೆ ಅದನ್ನು ಸರಿಪಡಿಸಲಿಕ್ಕೆ ನಮಗೆ ಯಾವುದೂ ಕೂಡ ಪ್ರತಿಷ್ಠೆ ಇಲ್ಲ. ಆದರೆ ನಾವು ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರದ ಮಾರ್ಗದ ಸೂಚಿಗಳ ಪ್ರಕಾರವಾಗಿ ಕರಾರುವಕ್ಕಾಗಿ ನಾವು ಮಾಡಿದ್ದೇವೆ. ಹಾಗಂತೇಳಿ ಇದೇ ಅಂತಿಮ ಅಲ್ಲ, ಈ ತಿಂಗಳ ಕೊನೆಗೆ ಮತ್ತೊಂದು ಸುತ್ತು ನಾವು ಈ ಪ್ರಕ್ರಿಯೆಯನ್ನು ಮಾಡ್ತೇವೆ. ಅಂದರೆ ಪ್ರಕ್ರಿಯೆ ಮಾಡಬೇಕು ಅಂದರೆ 2-3 ಪ್ರೀ ಕಂಡೀಷನ್ ಇದೆ. 60% ಮಳೆ ಕೊರತೆ ಇರಬೇಕು, 3 ವಾರ ಶುಷ್ಕ ವಾತಾವರಣ, ಮಳೆ ರಹಿತ 3 ವಾತಾವರಣ ಇರಬೇಕು ಅಂತ. ಇವು ಬಂದಂಥವುಗಳನ್ನು ನಾವು ಬೆಳೆ ಸಮೀಕ್ಷೆಗೆ ಕಳಿಸ್ಕೊಡ್ತೇವೆ. ಬೆಳೆ ಸಮೀಕ್ಷೆಯಲ್ಲಿ ಬೆಳೆ ಹಾನಿ ಆಗಿದೆ 80% ಪ್ರದೇಶದಲ್ಲಿ, 50%ಗಿಂತ ಬೆಳೆ ಹಾನಿ ಹೆಚ್ಚು ಬೆಳೆ ಹಾನಿ ಆಗಿದೆ ಅಂತ ಬಂದರೆ ಆವಾಗ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಆ ರೀತಿ ಇದೆ. ತಾವು ಕೇಳಬೇಕಾಗಿರೋದು, ನಾವು ಜುಲೈ 1ನೇ ವಾರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನೀವು ಹಾಕಿರುವಂಥ ಈ ಮಾರ್ಗಸೂಚಿಗಳು ಇದು ಇವತ್ತಿನ ಕಾಲಮಾನಕ್ಕೆ ತಕ್ಕ ಹಾಗೆ ಇಲ್ಲ. ಯಾಕಂದರೆ ಜೂನಲ್ಲಿ ಮಳೆ ಕೊರತೆ, ಜುಲೈನಲ್ಲಿ ಹೆಚ್ಚು ಮಳೆ, ಅಧಿಕ ಮಳೆ, ಆಗಸ್ಟ್ನಲ್ಲಿ ಸಾಧಾರಣ ಮಳೆ ಕೊರತೆ, ಸೆಪ್ಟೆಂಬರ್ನಲ್ಲಿ ಸಾಧಾರಣ ಮಳೆ. ಈಗಿರುವಾಗ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಹೋದರೆ ನಾವು ಇಲ್ಲಿ ಬರ ಘೋಷಣೆ ಮಾಡುವಂಥದ್ದು ಭಾಳ ಕಷ್ಟ ಸಾಧ್ಯ. ಅಂಥ ಸವಾಲುಗಳ ನಡುವೆನೂ ಕೂಡ 195 ತಾಲೂಕನ್ನು ನಾವು ಮಾಡಿದ್ದೇವೆ. ಆದರೂ ಕೂಡ ಈ ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಜುಲೈ 1ನೇ ವಾರದಲ್ಲೇ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು. ಇಲ್ಲಿವರೆಗೂ ಕೂಡ ಪತ್ರಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ. ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ, ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಬೇಕು, ನೆಲಮಟ್ಟದಲ್ಲಿರುವಂಥ ವಸ್ತುಸ್ಥಿತಿಗೆ ಹೋಲುವಂಥ ಮಾರ್ಗಸೂಚಿಯನ್ನು ಮಾಡಿದರೆ ನಾವು ಜನಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ. ಇದನ್ನು ಒಪ್ಪಿಕೊಂಡು ಕೇಂದ್ರ ಸರ್ಕಾರ ಇದರಲ್ಲಿ ಪ್ರತಿಷ್ಠೆ ಮಾಡುವುದನ್ನು ಬಿಟ್ಟು ಜನಪರವಾದಂಥ ನಿಲುವನ್ನು ಮಾರ್ಗಸೂಚಿಯನ್ನು ತಯಾರು ಮಾಡಬೇಕು. ನಾವು ಮುಖ್ಯಮಂತ್ರಿಗಳು ಕಳೆದ ತಿಂಗಳೇ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರೆ. ಆ ಸಮಯ ಕೊಟ್ಟಾಗ ಈ ಬರ ಮಾನದಂಡಗಳ ಪರಿಷ್ಕರಣೆಯೂ ಕೂಡ ಪ್ರಧಾನಮಂತ್ರಿಗಳಿಗೆ ಇದರ ಬಗ್ಗೆ ಒತ್ತಾಯ ಮಾಡುವಂಥದ್ದು ಉದ್ದೇಶ ಆಗಿದೆ. ಆದರೆ ನಾವು ಸಮಯಾವಕಾಶ ಕೇಳಿ 1 ತಿಂಗಳು ಕಳೆದರೂ ಕೂಡ ಹೆಚ್ಚು ಕಡಿಮೆ ಇನ್ನೂ ನಾವು ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತಲೂ ಹೇಳಲಿಲ್ಲ, ಇಲ್ಲ ಅಂತಲೂ ಇಲ್ಲ, ಒಂದು ಪ್ರತಿಕ್ರಿಯೆನೂ ಕೂಡ ಬಂದಿಲ್ಲ. ಸೊ ಪ್ರಧಾನಮಂತ್ರಿಗಳು ಸಮಯಾವಕಾಶ ಕೊಡಬೇಕು ಕರ್ನಾಟಕದ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಅಂತ ನಾನು ಒತ್ತಾಯ ಮಾಡ್ತೇನೆ. ಆ ಸಂದರ್ಭದಲ್ಲಿ ಈ ಮಾನದಂಡಗಳ ಪರಿಷ್ಕರಣೆಯನ್ನು ನಾವು ಒತ್ತಾಯ ಮಾಡ್ತೇವೆ. ಸೊ ಒಟ್ಟಾರೆ ಆದರೂ ಕೂಡ ನಾವು ಈ ತಿಂಗಳ ಕೊನೆಗೆ ಇನ್ನೊಂದು ಸುತ್ತು, ನಾನು ಈಗಾಗಲೇ ಜಿಲ್ಲಾ ಮಂತ್ರಿಗಳು ನಿನ್ನೆ ನನಗೆ ಮಾತಾಡಿದರು ಈ ವಿಚಾರ, ಜಿಲ್ಲಾಧಿಕಾರಿಗಳು ಕೂಡ ನಾನು ಬಂದು ಕೂಡಲೇ ಇವತ್ತು ಅವರು ಪ್ರಸ್ತಾಪ ಮಾಡಿದ್ದಾರೆ, ಅವ್ರಿಗೆ ಹೇಳಿದ್ದೇನೆ, ಜಿಲ್ಲಾ ಮಂತ್ರಿಗಳಿಗೂ ನಾನು ಹೇಳಿದ್ದೇನೆ, ಈ ತಿಂಗಳ ಕೊನೆಗೆ ಮತ್ತೊಂದು ಸುತ್ತು ನಾವು ಬರ ಪರಿಶೀಲನೆ ಅಂದರೆ ಮಾನದಂಡಗಳ ಪ್ರಕಾರ ವೆರಿಫಿಕೇಷನ್ ಮಾಡ್ತೇವೆ. ಆ ಸಂದರ್ಭದಲ್ಲಿ ಮಾನದಂಡಗಳಿಗೆ ಬಂದರೆ ಇದು ಆವತ್ತಿನ ದಿನಾನು ಕೂಡ ಪರಿಗಣಿಸಲಿಕ್ಕೆ ಅವಕಾಶ ಇರುತ್ತೆ. ಈಗ ಕೋರ್ಟ್ ತಹಶೀಲ್ದಾರ್ ಕೋರ್ಟ್ ನಾವು ಪ್ರತಿಯೊಂದನ್ನು ಇವತ್ತು ಮಾನಿಟರ್ ಮಾಡ್ತಾ ಇದ್ದೇವೆ. ಮೊದಲಿಗೆ ಒಂದು ಕೇಸು ವಿಲೆ ಆಗಬೇಕಾದ್ರೆ 30-35 ದಿನ ವಿಳಂಬ ಆಗ್ತಾ ಇತ್ತು ಅಂತ ಅದನ್ನ ಇವತ್ತು 9 ದಿನಕ್ಕೆ ಇಳಿಸಿದ್ದೇವೆ. ಆವಾಗ ಏನಾಗುತ್ತೆ, ನಾವು ಇದನ್ನ ಮಾನಿಟರ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ತಹಶೀಲ್ದಾರ್ಗಳು ಸಮಯಕ್ಕೆ ಸರಿಯಾಗಿ ಆರ್ಡರ್ ಪಾಸ್ ಮಾಡಿದ್ರೆ ಜನ ಬಂದು ಅವ್ರ ಹತ್ರ ಅಲಿಯೋದು, ಅವ್ರ ಕೈಗೆ ಬೆಚ್ಚಿಗೆ ಮಾಡೋದನ್ನು ಕೂಡ ಆಟೋಮ್ಯಾಟಿಕಲಿ ತಪ್ಪುತ್ತೆ. ಅದೇ ತರ ಇವತ್ತು ಎಸಿ ಕೋರ್ಟಲ್ಲಿ ಬಾಕಿ ಇದ್ದಂತ 5 ವರ್ಷಕ್ಕಿಂತ ಮೇಲೆ ಬಾಕಿ ಇದ್ದಂತ 32,000 ಕೇಸು ಬರೀ 3 ತಿಂಗಳಲ್ಲಿ 16,000 ಕೇಸ್ ಡಿಸ್ಪೋಸ್ ಮಾಡಿದೀವಿ ಅಂದ್ರೆ ಅಲ್ಲಿ ನಡೆಯಬಹುದಾಗಿದ್ದಂತಹ
ಶೋಷಣೆಯನ್ನು ತಪ್ಪಿಸಿದ್ದೇವೆ. ಅದೇ ತರ ಕೆಲವು ಮ್ಯೂಟೇಷನ್ಗೆ ಇವತ್ತು ಅನಗತ್ಯವಾಗಿ ಡಿಸ್ಪ್ಯೂಟ್ ಅಂದ್ರೆ ತಹಶೀಲ್ದಾರ್ ಕೋರ್ಟ್ಗೆ ಕೇಸ್ ಹಾಕುವಂತದನ್ನ ಸಂಪೂರ್ಣವಾಗಿ ತೆಗೆದು ಹಾಕ್ತಾ ಇದೀವಿ. ಆಟೋಮ್ಯಾಟಿಕ್ ಆಗಿ ಮ್ಯೂಟೇಷನ್ ಆಗಬೇಕು ಅಂತ ಯಾವುದು ಕೆಲವು ಕಡೆ ಒಂದೆರಡು ಪ್ರಕರಣದಲ್ಲಿ ಮಾತ್ರ ಅದು ನ್ಯಾಯಾಲಯಕ್ಕೆ ಬರಬೇಕು, ಬಿಟ್ರೆ ಇನ್ನೆಲ್ಲ ಆಟೋಮ್ಯಾಟಿಕ್ ಆಗಿ ಆಗ್ಬೇಕು. ಆ ರೀತಿ ಮಾಡ್ತಾ ಇದ್ದೇವೆ. ರೆಕಾರ್ಡ್ ರೂಮ್ ಅನ್ನ ನಾವು ಡಿಜಿಟೈಸ್ ಮಾಡಿದ್ರೆ ಅಲ್ಲೂ ಕೂಡ ಸುಲಿಗೆಯನ್ನ ತಪ್ಪಿಸೋದಿಕ್ಕೆ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ಇವತ್ತು ಎಲ್ಲಿ ಈ ಎನ್ಎ ಕನ್ವರ್ಷನ್ ಅದು ಕೂಡ ಜನ ಹೇಳ್ತಾ ಇದ್ರು ಅದರಲ್ಲಿ ಬಹಳ ಸುಲಿಗೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ದೂರುಗಳು ಕೇಳಿ ಬಂದ ಮೇಲೆ ಮಾಸ್ಟರ್ ಪ್ಲಾನ್ ಎಲ್ಲಾಗಿದೆ ಅಂದ್ರೆ ಸಿಡಿಪಿ ಅಂತೀರಾ ನೀವು, ಮಾಸ್ಟರ್ ಪ್ಲಾನ್ ಅಂತೀರಾ, ಸಿಡಿಪಿ ಎಲ್ಲಾಗಿದೆ, ಆ ಸಿಡಿಪಿ ಪ್ರಕಾರವಾಗಿ ಅವರು ಕನ್ವರ್ಷನ್ನೇ ಬೇಕಾಗಿಲ್ಲ, ನೇರವಾಗಿ ಪ್ಲಾನ್ ಅಪ್ರೂವಲ್ ಗೆ ಹೋಗ್ಬೋದು. ಕನ್ವರ್ಷನ್ ಅನ್ನೇ ತೆಗೆದಾಕಿದೀವಿ ಇವತ್ತು ಇಲ್ಲಿ ಮಾಸ್ಟರ್ ಪ್ಲಾನ್ ಇರೋ ಕಡೆ. ಔಟ್ ಸೈಡ್ ಮಾಸ್ಟರ್ ಪ್ಲಾನ್ ಅಲ್ಲ, ಮಾಸ್ಟರ್ ಪ್ಲಾನ್ ಆಗಿದ್ರೆ ನೇರವಾಗಿ ಅವರು ಏನು ಪ್ಲಾನ್ ಅಪ್ರೂವಲ್ ಲೇಔಟ್ ಪ್ಲಾನ್ ಅಪ್ರೂವಲ್ ಗೆ ಹೋಗ್ಬೋದು, ಕನ್ವರ್ಷನ್ನೇ ಬೇಕಾಗಿಲ್ಲ. ಆ ರೀತಿಯಾಗಿ ಇಂತಹ ಸುಧಾರಣಾ ಕ್ರಮಗಳಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹದ್ದು. ಒಂದು, ಸಮಯಕ್ಕೆ ಸರಿಯಾಗಿ ಕೆಲಸ ಆಗ್ಬೇಕು. ಜನ ಬಂದು ನಮ್ ಕಚೇರಿ ಕಾಯೋದು ಮುಖಾಂತರ ಕೆಲಸ ಆಗೋದಲ್ಲ, ಅದು 7 ದಿನ 15 ದಿನ ಇಷ್ಟು ದಿನದೊಳಗಡೆ ಮುಗಿಸ್ಬೇಕು ಅಂತೇಳಿ ಆ ಕೇಸ್ಗಳನ್ನ ಡಿಸ್ಪೋಸ್ ಮಾಡುವಂತಹದ್ದು. ಮತ್ತೆ ಅಷ್ಟೇ ಅಲ್ಲ, ನಾವು ಎಷ್ಟು ಮಟ್ಟಿಗೆ ಮಾನಿಟರ್ ಮಾಡ್ತಾ ಇದ್ದೇವೆ ಅಂದ್ರೆ ಕೇಸು ಇತ್ಯರ್ಥ ಆಗಿದ್ದ ತಾರೀಕಿನಿಂದ ಆರ್ಡರ್ಸ್ ಇಶ್ಯೂ ಆಗೋದು 15 ದಿನದೊಳಗಡೆ ಆರ್ಡರ್ ಇಶ್ಯೂ ಆಗ್ಲೇಬೇಕು. ಇಲ್ಲ ಅಂದ್ರೆ ಕೆಲವ್ರು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಅದು ಕೇಸು ಮುಗಿದಿದೆ ಆದೇಶಕ್ಕಾಗಿ ಕಾಯ್ದಿರಿಸಲಾಗಿದೆ, ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ಮಾಡಿ ಅದರಲ್ಲೂ ಕೂಡ ಅವರು ಬಂದು ನೋಡೋವರೆಗೆ ಆರ್ಡರ್ಸ್ ಅನ್ನ ಇಶ್ಯೂ ಮಾಡದೇ ಇರುವಂತಹದ್ದು ನಮ್ ಗಮನಕ್ಕೆ ಬಂದ ಮೇಲೆ 15 ದಿನದ ಒಳಗಡೆ ಅವರು ಆರ್ಡರ್ಸ್ ಅನ್ನ ಇಶ್ಯೂ ಮಾಡಿದಾರ ಇಲ್ವಾ ಅನ್ನೋದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸಿಸ್ಟಮ್ ಅಲ್ಲಿ ನನ್ನ ಹತ್ರ ಇದೆ, ನಿಮಗೆ ತೋರಿಸ್ತೀನಿ ವೆದರ್ ಆರ್ಡರ್ಸ್ ಇಶ್ಯೂಡ್ ಇನ್ 15 ಡೇಸ್ ಆರ್ ನಾಟ್, ಇದನ್ನ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ ನಮ್ಮ ಅಧಿಕಾರಿಗಳು ನಿಮ್ಗೆ ನೋಡಿ ನೀವು ಹೇಳಿದ್ರೆ ಬಹುಶಃ ನೀವು ಸಕಾರಾತ್ಮಕವಾಗಿ ಒಪ್ಕೊಳ್ಳಿಕ್ಕಿಲ್ಲ, ಆದ್ರೆ ಮೆಜಾರಿಟಿ ಆಫೀಸರ್ಸ್ ಸುಧಾರಣಾ ಕ್ರಮಗಳಿಗೆ ನಮ್ ಜೊತೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದೇ ಆರ್ ಸಪೋರ್ಟಿಂಗ್. ನಮ್ಗೆ ಯಾರು ಕೂಡ ಇಲ್ಲ ಸರ್ ಆಗೋದಿಲ್ಲ ಅಂತ ನೆಗೆಟಿವ್ ಇದ್ದಾರೆ, ಒಂದ್ 30% ಇರ್ಬೋದು, ಬಟ್ 70% ನಮ್ಮ ಏನೇನು ಸುಧಾರಣಾ ಕ್ರಮ ನಾವು ಸಲಹೆ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ನಮ್ಗೆ ಸೂಚನೆ ಕೊಟ್ಟಿದ್ದಾರೆ, ನೋಡಪ್ಪ ಕಂದಾಯ ಇಲಾಖೆಯಲ್ಲಿ ಕಾರ್ಯವೈಖರಿ ಸುಧಾರಣೆ ಆಗದೆ ನಾವು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸರ್ಕಾರದಲ್ಲೇ ಆಗೋದಿಲ್ಲ, ಬದಲಾವಣೆ ಕಂದಾಯ ಇಲಾಖೆಯಿಂದನೇ ಆಗ್ಬೇಕು ಅಂತ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಕಮಿಷನರು, ಡಿಸಿ ಇಂದ ಹಿಡಿದು ಎಲ್ಲಾರು, ಬಟ್ ಲೋಡ್ ಆಫೀಸರ್ಸು ಕೋಆಪರೇಟ್ ಮಾಡ್ತಾ ಇದ್ದಾರೆ. ಹಿಂದಿನವರು ಇದನ್ನೆಲ್ಲ ಕೇಳಲಿಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ರು, ಈಗ ನಾವು ಹೇಳಿದ್ಮೇಲೆ ಅವ್ರು ಯಾರು ಕೂಡ ನಮಗೆ ಅಡ್ಡ. ಈಗಾಗ್ಲೇ ನಾನು ಇದು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡಿದ್ದೆ, ಇಲ್ಲಿ ಆಫೀಸರ್ಸ್ ಕರೆಸಿ, ನಾನು ಆಗ್ಲೇ 10 ಜಿಲ್ಲೆ ಪ್ರವಾಸ ಮಾಡಿದ್ದೇನೆ. ನಾವು ಏನೇನು ಅವರಿಗೆ ಗೈಡೆನ್ಸ್ ಅನ್ನ ನಾವು ಕೊಟ್ಟಿದ್ದೇವೆ ಅದು ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಸ್ಪಂದಿಸುವಂತ ಅಧಿಕಾರಿಗಳಿಗೆ ಪ್ರತಿ ವರ್ಷ ನಾವು ನಮ್ಮಲ್ಲಿ ಸರ್ವೋತ್ತಮ ಅಧಿಕಾರಿ ಅಂತ ಒಂದು ಪ್ರಶಸ್ತಿಯನ್ನ ಕೊಡುವಂತ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಅದಕ್ಕೊಂದು ಗೈಡ್ಲೈನ್ಸ್ ಅನ್ನ ಸೆಟಪ್ ಮಾಡಿ ಜನಪರವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಗುರುತಿಸಿ ಅವರಿಗೆ ಸರ್ವೋತ್ತಮ ಅನ್ನುವಂತ ಒಂದು ಪ್ರಶಸ್ತಿ ಕೊಟ್ಟು, ಯಾರು ಪಬ್ಲಿಕ್ ಅಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಸನ್ಮಾನ ಮಾಡುವಂತಹದ್ದು. ಯಾರು ಅಷ್ಟ ಮೀರಿನೂ ಕೂಡ ತಪ್ಪು ಕೆಲಸ ಮಾಡ್ತಾರೆ ಅವ್ರ ಮೇಲೆ ನಾವು ಶಿಕ್ಷೆ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಹಿಂದೆ 2-3 ವರ್ಷದಿಂದ ಪಾರ್ಥ ಮಾಡಿಕೊಂಡು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಗೊತ್ತಿಲ್ಲ. ನಾವು ಯಾವುದು ಸರ್, ನಮ್ಮ ಕನ್ಫ್ಯೂಷನ್ ಯಾವುದು ಇಲ್ಲ. ಕನ್ಫ್ಯೂಷನ್ ಇಸ್ ಕ್ರಿಯೇಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಹಾಂ, ಮತ್ತೆ ನೀವು ಡೋಂಟ್ ಸೇ ನಾನು ಏನಾದರೂ ನಾವು ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ಪಾಯಿಂಟ್ ಇಟ್ ಔಟ್, ನಾನು ಜವಾಬ್ದಾರಿ ತಗೊಳ್ತೇನೆ. ನಮ್ಮಲ್ಲಿ ತಪ್ಪಾಗಿದ್ರೆ ನಾನು ಸರಿ ಮಾಡ್ಕೋತೇನೆ, ಆದರೆ ವಿತೌಟ್ ಪ್ರೂಫ್ ನನ್ನ ಮೇಲೆ ಬೆರಳು ತೋರಿಸ್ಬೇಡಿ. ವಿ ಹ್ಯಾವ್ ಡನ್, ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋ ನಾರ್ಮ್ಸ್ ಪ್ರಕಾರ ಅದರಲ್ಲಿ 195 ತಾಲೂಕನ್ನು ನಾವು ನಿನ್ನೆ ಬರ ಘೋಷಣೆ ಮಾಡಿದ್ದೇವೆ. ಅದನ್ನು ಮಾಡಬೇಕಾದರೂ ಕೂಡ 1.5 ತಿಂಗಳಿಂದ ನಾವು ಮಾಡಿದ್ದೇವೆ ಪ್ರಯತ್ನಗಳು.
ಅದಕ್ಕೆ ಬೇಕಾದಂತ ಪೂರ್ವಭಾವಿ ತಯಾರಿ ಮಾಡಿ ಅದು ಎಲ್ಲ ಸೆಂಟ್ರಲ್ ಗವರ್ನಮೆಂಟ್ ನಾರ್ಮ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಿ ಮಾಡಿದ್ದೇವೆ. ಈ 195 ರಲ್ಲೂ ಕೂಡ 161 ತೀವ್ರ ಬರ 34 ಸಾಧಾರಣ ಬರ ಅಂತ ಇದೆ. ಅದಕ್ಕೂ ನಾವು ಮೆಮೊರಾಂಡಮ್ ಕೊಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಅದನ್ನು ಕೂಡ ಬರ ಅಂತ ಒಪ್ಪಿಕೊಳ್ತಾರೆ ಅಂತ ನಾವು ಭರವಸೆ ಇಟ್ಟು ಕೊಡ್ತಾ ಇದ್ದೇವೆ 34. ಆದರೆ ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ ಅದು 34 ಸಾಧಾರಣ ಬರ ಅಂತ ಬರ್ತಾ ಇದೆ. ಆದರೂ ಕೂಡ ಏನೋ ಒಂದು ಪ್ರಯತ್ನ ಮಾಡೋಣ ಆ ತಾಲೂಕುಗಳ ಸ್ವಲ್ಪ ಪರವಾಗಿ ಅಂತೇಳಿ ನಾವು ಅದನ್ನು ಸೇರ್ಸಿ ಮಾಡಿದ್ದೇವೆ. ಉಳಿದಂಥ ತಾಲೂಕುಗಳು ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಬರ್ತಾ ಇಲ್ಲ. ಅನುಷ್ಠಾನದಲ್ಲಿ ನಾವೇನಾದರೂ ಇಂಟರ್ಪ್ರಿಟೇಷನ್ ತಪ್ಪು ಮಾಡಿದರೆ ದಯವಿಟ್ಟು ಪಾಯಿಂಟ್ ಔಟ್ ಮಾಡಿ ಅದನ್ನು ನನಗೆ ಅದನ್ನು ಸರಿಪಡಿಸಲಿಕ್ಕೆ ನಮಗೆ ಯಾವುದೂ ಕೂಡ ಪ್ರತಿಷ್ಠೆ ಇಲ್ಲ. ಆದರೆ ನಾವು ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರದ ಮಾರ್ಗದ ಸೂಚಿಗಳ ಪ್ರಕಾರವಾಗಿ ಕರಾರುವಕ್ಕಾಗಿ ನಾವು ಮಾಡಿದ್ದೇವೆ. ಹಾಗಂತೇಳಿ ಇದೇ ಅಂತಿಮ ಅಲ್ಲ, ಈ ತಿಂಗಳ ಕೊನೆಗೆ ಮತ್ತೊಂದು ಸುತ್ತು ನಾವು ಈ ಪ್ರಕ್ರಿಯೆಯನ್ನು ಮಾಡ್ತೇವೆ. ಅಂದರೆ ಪ್ರಕ್ರಿಯೆ ಮಾಡಬೇಕು ಅಂದರೆ 2-3 ಪ್ರೀ ಕಂಡೀಷನ್ ಇದೆ. 60% ಮಳೆ ಕೊರತೆ ಇರಬೇಕು, 3 ವಾರ ಶುಷ್ಕ ವಾತಾವರಣ, ಮಳೆ ರಹಿತ 3 ವಾತಾವರಣ ಇರಬೇಕು ಅಂತ. ಇವು ಬಂದಂಥವುಗಳನ್ನು ನಾವು ಬೆಳೆ ಸಮೀಕ್ಷೆಗೆ ಕಳಿಸ್ಕೊಡ್ತೇವೆ. ಬೆಳೆ ಸಮೀಕ್ಷೆಯಲ್ಲಿ ಬೆಳೆ ಹಾನಿ ಆಗಿದೆ 80% ಪ್ರದೇಶದಲ್ಲಿ, 50%ಗಿಂತ ಬೆಳೆ ಹಾನಿ ಹೆಚ್ಚು ಬೆಳೆ ಹಾನಿ ಆಗಿದೆ ಅಂತ ಬಂದರೆ ಆವಾಗ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಆ ರೀತಿ ಇದೆ. ತಾವು ಕೇಳಬೇಕಾಗಿರೋದು, ನಾವು ಜುಲೈ 1ನೇ ವಾರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನೀವು ಹಾಕಿರುವಂಥ ಈ ಮಾರ್ಗಸೂಚಿಗಳು ಇದು ಇವತ್ತಿನ ಕಾಲಮಾನಕ್ಕೆ ತಕ್ಕ ಹಾಗೆ ಇಲ್ಲ. ಯಾಕಂದರೆ ಜೂನಲ್ಲಿ ಮಳೆ ಕೊರತೆ, ಜುಲೈನಲ್ಲಿ ಹೆಚ್ಚು ಮಳೆ, ಅಧಿಕ ಮಳೆ, ಆಗಸ್ಟ್ನಲ್ಲಿ ಸಾಧಾರಣ ಮಳೆ ಕೊರತೆ, ಸೆಪ್ಟೆಂಬರ್ನಲ್ಲಿ ಸಾಧಾರಣ ಮಳೆ. ಈಗಿರುವಾಗ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಹೋದರೆ ನಾವು ಇಲ್ಲಿ ಬರ ಘೋಷಣೆ ಮಾಡುವಂಥದ್ದು ಭಾಳ ಕಷ್ಟ ಸಾಧ್ಯ. ಅಂಥ ಸವಾಲುಗಳ ನಡುವೆನೂ ಕೂಡ 195 ತಾಲೂಕನ್ನು ನಾವು ಮಾಡಿದ್ದೇವೆ. ಆದರೂ ಕೂಡ ಈ ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಜುಲೈ 1ನೇ ವಾರದಲ್ಲೇ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು. ಇಲ್ಲಿವರೆಗೂ ಕೂಡ ಪತ್ರಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ. ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ, ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಬೇಕು, ನೆಲಮಟ್ಟದಲ್ಲಿರುವಂಥ ವಸ್ತುಸ್ಥಿತಿಗೆ ಹೋಲುವಂಥ ಮಾರ್ಗಸೂಚಿಯನ್ನು ಮಾಡಿದರೆ ನಾವು ಜನಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ. ಇದನ್ನು ಒಪ್ಪಿಕೊಂಡು ಕೇಂದ್ರ ಸರ್ಕಾರ ಇದರಲ್ಲಿ ಪ್ರತಿಷ್ಠೆ ಮಾಡುವುದನ್ನು ಬಿಟ್ಟು ಜನಪರವಾದಂಥ ನಿಲುವನ್ನು ಮಾರ್ಗಸೂಚಿಯನ್ನು ತಯಾರು ಮಾಡಬೇಕು. ನಾವು ಮುಖ್ಯಮಂತ್ರಿಗಳು ಕಳೆದ ತಿಂಗಳೇ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರೆ. ಆ ಸಮಯ ಕೊಟ್ಟಾಗ ಈ ಬರ ಮಾನದಂಡಗಳ ಪರಿಷ್ಕರಣೆಯೂ ಕೂಡ ಪ್ರಧಾನಮಂತ್ರಿಗಳಿಗೆ ಇದರ ಬಗ್ಗೆ ಒತ್ತಾಯ ಮಾಡುವಂಥದ್ದು ಉದ್ದೇಶ ಆಗಿದೆ. ಆದರೆ ನಾವು ಸಮಯಾವಕಾಶ ಕೇಳಿ 1 ತಿಂಗಳು ಕಳೆದರೂ ಕೂಡ ಹೆಚ್ಚು ಕಡಿಮೆ ಇನ್ನೂ ನಾವು ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತಲೂ ಹೇಳಲಿಲ್ಲ, ಇಲ್ಲ ಅಂತಲೂ ಇಲ್ಲ, ಒಂದು ಪ್ರತಿಕ್ರಿಯೆಯೂ ಕೂಡ ಬಂದಿಲ್ಲ. ಸೊ ಪ್ರಧಾನಮಂತ್ರಿಗಳು ಸಮಯಾವಕಾಶ ಕೊಡಬೇಕು ಕರ್ನಾಟಕದ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಅಂತ ನಾನು ಒತ್ತಾಯ ಮಾಡ್ತೇನೆ. ಆ ಸಂದರ್ಭದಲ್ಲಿ ಈ ಮಾನದಂಡಗಳ ಪರಿಷ್ಕರಣೆಯನ್ನು ನಾವು ಒತ್ತಾಯ ಮಾಡ್ತೇವೆ. ಸೊ ಒಟ್ಟಾರೆ ಆದರೂ ಕೂಡ ನಾವು ಈ ತಿಂಗಳ ಕೊನೆಗೆ ಇನ್ನೊಂದು ಸುತ್ತು, ನಾನು ಈಗಾಗಲೇ ಜಿಲ್ಲಾ ಮಂತ್ರಿಗಳು ನಿನ್ನೆ ನನಗೆ ಮಾತಾಡಿದರು ಈ ವಿಚಾರ, ಜಿಲ್ಲಾಧಿಕಾರಿಗಳು ಕೂಡ ನಾನು ಬಂದು ಕೂಡಲೇ ಇವತ್ತು ಅವರು ಪ್ರಸ್ತಾಪ ಮಾಡಿದ್ದಾರೆ, ಅವ್ರಿಗೆ ಹೇಳಿದ್ದೇನೆ, ಜಿಲ್ಲಾ ಮಂತ್ರಿಗಳಿಗೂ ನಾನು ಹೇಳಿದ್ದೇನೆ, ಈ ತಿಂಗಳ ಕೊನೆಗೆ ಮತ್ತೊಂದು ಸುತ್ತು ನಾವು ಬರ ಪರಿಶೀಲನೆ ಅಂದರೆ ಮಾನದಂಡಗಳ ಪ್ರಕಾರ ವೆರಿಫಿಕೇಷನ್ ಮಾಡ್ತೇವೆ. ಆ ಸಂದರ್ಭದಲ್ಲಿ ಮಾನದಂಡಗಳಿಗೆ ಬಂದರೆ ಇದು ಆವತ್ತಿನ ದಿನಾನು ಕೂಡ ಪರಿಗಣಿಸಲಿಕ್ಕೆ ಅವಕಾಶ ಇರುತ್ತೆ. ಈಗ ಕೋರ್ಟ್, ತಹಶೀಲ್ದಾರ್ ಕೋರ್ಟ್, ನಾವು ಪ್ರತಿಯೊಂದನ್ನು ಇವತ್ತು ಮಾನಿಟರ್ ಮಾಡ್ತಾ ಇದ್ದೇವೆ. ಮೊದಲಿಗೆ ಒಂದು ಕೇಸು ವಿಲೆ ಆಗಬೇಕಾದ್ರೆ 30-35 ದಿನ ವಿಳಂಬ ಆಗ್ತಾ ಇತ್ತು ಅಂತ ಅದನ್ನ ಇವತ್ತು 9 ದಿನಕ್ಕೆ ಇಳಿಸಿದ್ದೇವೆ. ಆವಾಗ ಏನಾಗುತ್ತೆ, ನಾವಿದನ್ನ ಮಾನಿಟರ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ತಹಶೀಲ್ದಾರ್ಗಳು ಸಮಯಕ್ಕೆ ಸರಿಯಾಗಿ ಆರ್ಡರ್ ಪಾಸ್ ಮಾಡಿದ್ರೆ ಜನ ಬಂದು ಅವ್ರ ಹತ್ರ ಅಲಿಯೋದು, ಅವ್ರ ಕೈಗೆ ಬೆಚ್ಚಿಗೆ ಮಾಡೋದನ್ನು ಕೂಡ ಆಟೋಮ್ಯಾಟಿಕಲಿ ತಪ್ಪುತ್ತೆ. ಅದೇ ತರ ಇವತ್ತು ಎಸಿ ಕೋರ್ಟ್ ಅಲ್ಲಿ
ಬಾಕಿ ಇದ್ದಂತ 5 ವರ್ಷಕ್ಕಿಂತ ಮೇಲೆ ಬಾಕಿ ಇದ್ದಂತ 32000 ಕೇಸು ಬರಿ 3 ತಿಂಗಳಲ್ಲಿ 16000 ಕೇಸ್ ಡಿಸ್ಪೋಸ್ ಮಾಡಿದೀವಿ ಅಂದ್ರೆ ಅಲ್ಲಿ ನಡೆಯಬಹುದಾಗಿದ್ದಂತ ಶೋಷಣೆಯನ್ನು ತಪ್ಪಿಸಿದ್ದೇವೆ ಅದೇ ತರ ಕೆಲವು ಮ್ಯೂಟೇಷನ್ ಗೆ ಇವತ್ತು ಅನಗತ್ಯವಾಗಿ ಡಿಸ್ಪ್ಯೂಟ್ ಅಂದ್ರೆ ತಹಶೀಲ್ದಾರ್ ಕೋರ್ಟ್ ಗೆ ಕೇಸ್ ಹಾಕುವಂತ ಅದನ್ನ ಸಂಪೂರ್ಣವಾಗಿ ತೆಗೆದು ಹಾಕ್ತಾ ಇದೀವಿ ಆಟೋಮ್ಯಾಟಿಕ್ ಆಗಿ ಮ್ಯೂಟೇಷನ್ ಆಗಬೇಕು ಅಂತ ಯಾವುದು ಕೆಲವು ಕಡೆ ಒಂದೆರಡು ಪ್ರಕರಣದಲ್ಲಿ ಮಾತ್ರ ಅದು ನ್ಯಾಯಾಲಯಕ್ಕೆ ಬರಬೇಕು ಬಿಟ್ರೆ ಇನ್ನೆಲ್ಲ ಆಟೋಮ್ಯಾಟಿಕ್ ಆಗಿ ಆಗಬೇಕು ಆ ರೀತಿ ಮಾಡ್ತಾ ಇದ್ದೇವೆ ರೆಕಾರ್ಡ್ ರೂಮ್ ಅನ್ನು ನಾವು ಡಿಜಿಟೈಸ್ ಮಾಡಿದ್ರೆ ಅಲ್ಲೂ ಕೂಡ ಸುಲಿಗೆಯನ್ನು ತಪ್ಪಿಸೋದಿಕ್ಕೆ ಮಾಡ್ತಾ ಇರೋದು ಅಷ್ಟೇ ಅಲ್ಲ ಇವತ್ತು ಎಲ್ಲಿ ಈ ಎನ್ಎ ಕನ್ವರ್ಷನ್ ಅದು ಕೂಡ ಜನ ಹೇಳ್ತಾ ಇದ್ರು ಅದರಲ್ಲಿ ಬಹಳ ಸುಲಿಗೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ದೂರುಗಳು ಕೇಳ ಬಂದ ಮೇಲೆ ಮಾಸ್ಟರ್ ಪ್ಲಾನ್ ಎಲ್ಲಾಗಿದೆ ಅಂದ್ರೆ ಸಿಡಿಪಿ ಅಂತೀರಾ ನೀವು ಮಾಸ್ಟರ್ ಪ್ಲಾನ್ ಅಂತೀರಾ ಸಿಡಿಪಿ ಸಿಡಿಪಿ ಎಲ್ಲಾಗಿದೆ ಆ ಸಿಡಿಪಿ ಪ್ರಕಾರವಾಗಿ ಅವರು ಕನ್ವರ್ಷನ್ ಬೇಕಾಗಿಲ್ಲ ನೇರವಾಗಿ ಪ್ಲಾನ್ ಅಪ್ರೂವಲ್ ಗೆ ಹೋಗಬಹುದು ಕನ್ವರ್ಷನ್ ಅನ್ನೇ ತೆಗೆದಾಕಿದೀವಿ ಇವತ್ತು ಇಲ್ಲಿ ಮಾಸ್ಟರ್ ಪ್ಲಾನ್ ಇರೋ ಕಡೆ ಔಟ್ ಸೈಡ್ ಮಾಸ್ಟರ್ ಪ್ಲಾನ್ ಅಲ್ಲ ಮಾಸ್ಟರ್ ಪ್ಲಾನ್ ಆಗಿದ್ರೆ ನೇರವಾಗಿ ಅವರು ಏನು ಪ್ಲಾನ್ ಅಪ್ರೂವಲ್ ಲೇಔಟ್ ಪ್ಲಾನ್ ಅಪ್ರೂವಲ್ ಗೆ ಹೋಗ್ಬೋದು ಕನ್ವರ್ಷನ್ ಬೇಕಾಗಿಲ್ಲ ಆ ರೀತಿಯಾಗಿ ಇಂತಹ ಸುಧಾರಣಾ ಕ್ರಮಗಳಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹದ್ದು ಒಂದು ಸಮಯಕ್ಕೆ ಸರಿಯಾಗಿ ಕೆಲಸ ಆಗಬೇಕು ಜನ ಬಂದು ನಮ್ಮ ಕಚೇರಿ ಕಾಯೋದು ಮುಖಾಂತರ ಕೆಲಸ ಆಗೋದಲ್ಲ ಅದು 7 ದಿನ 15 ದಿನ ಇಷ್ಟು ದಿನದೊಳಗಡೆ ಮುಗಿಸ್ಬೇಕು ಅಂತ ಹೇಳಿ ಆ ಕೇಸ್ಗಳನ್ನು ಡಿಸ್ಪೋಸ್ ಮಾಡುವಂತಹದ್ದು ಮತ್ತೆ ಅಷ್ಟೇ ಅಲ್ಲ ನಾವು ಎಷ್ಟು ಮಟ್ಟಿಗೆ ಮಾನಿಟರ್ ಮಾಡ್ತಾ ಇದ್ದೇವೆ ಅಂದ್ರೆ ಕೇಸು ಇತ್ಯರ್ಥ ಆಗಿದ್ದ ತಾರೀಕಿನಿಂದ ಆರ್ಡರ್ಸ್ ಇಶ್ಯೂ ಆಗೋದು 15 ದಿನದೊಳಗಡೆ ಆರ್ಡರ್ ಇಶ್ಯೂ ಆಗಲೇಬೇಕು ಇಲ್ಲ ಅಂದ್ರೆ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದು ಕೇಸು ಮುಗಿದಿದೆ ಆದೇಶಕ್ಕಾಗಿ ಕಾಯ್ದಿರಿಸಲಾಗಿದೆ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ಮಾಡಿ ಅದರಲ್ಲೂ ಕೂಡ ಅವರು ಬಂದು ನೋಡೋವರೆಗೆ ಆರ್ಡರ್ಸ್ ಅನ್ನ ಇಶ್ಯೂ ಮಾಡದೇ ಇರುವಂತಹದ್ದು ನಮ್ಮ ಗಮನಕ್ಕೆ ಬಂದ ಮೇಲೆ 15 ದಿನದ ಒಳಗಡೆ ಅವರು ಆರ್ಡರ್ಸ್ ಅನ್ನ ಇಶ್ಯೂ ಮಾಡಿದಾರ ಇಲ್ವಾ ಅನ್ನೋದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಸಿಸ್ಟಮ್ ಅಲ್ಲಿ ನನ್ನ ಹತ್ರ ಇದೆ ನಿಮಗೆ ತೋರಿಸ್ತೀನಿ ವೆದರ್ ಆರ್ಡರ್ಸ್ ಇಶ್ಯೂಡ್ ಇನ್ 15 ಡೇಸ್ ಆರ್ ನಾಟ್ ಇದನ್ನ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಸೊ ನಮ್ಮ ಅಧಿಕಾರಿಗಳು ನಿಮ್ಗೆ ನೋಡಿ ನೀವು ಹೇಳಿದ್ರೆ ಬಹುಶಃ ನೀವು ಸಕಾರಾತ್ಮಕವಾಗಿ ಒಪ್ಕೊಳ್ಳಿಕ್ಕಿಲ್ಲ ಆದ್ರೆ ಮೆಜಾರಿಟಿ ಆಫೀಸರ್ಸ್ ಸುಧಾರಣಾ ಕ್ರಮಗಳಿಗೆ ನಮ್ ಜೊತೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ದೇ ಆರ್ ಸಪೋರ್ಟಿಂಗ್ ನಮ್ಗೆ ಯಾರು ಕೂಡ ಇಲ್ಲ ಸರ್ ಆಗೋದಿಲ್ಲ ಅಂತ ನೆಗೆಟಿವ್ ಇದ್ದಾರೆ ಒಂದ್ 30% ಇರ್ಬೋದು ಬಟ್ 70% ನಮ್ಮ ಏನೇನು ಸುಧಾರಣಾ ಕ್ರಮ ನಾವು ಸಲಹೆ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ನೋಡಪ್ಪ ಕಂದಾಯ ಇಲಾಖೆಯಲ್ಲಿ ಕಾರ್ಯವೈಖರಿ ಸುಧಾರಣೆ ಆಗದೆ ನಾವು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸರ್ಕಾರದಲ್ಲೇ ಆಗೋದಿಲ್ಲ ಬದಲಾವಣೆ ಕಂದಾಯ ಇಲಾಖೆಯಿಂದನೇ ಆಗ್ಬೇಕು ಅಂತ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಮಿಷನರ್ ಡಿಸಿ ಇಂದ ಹಿಡಿದು ಎಲ್ಲಾರು ಬಟ್ ಲೋಡ್ ಆಫೀಸರ್ಸು ಕೋಆಪರೇಟ್ ಮಾಡ್ತಾ ಇದ್ದಾರೆ ಹಿಂದಿನವರು ಇದನ್ನೆಲ್ಲ ಕೇಳಲಿಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ರು ಈಗ ನಾವು ಹೇಳಿದ್ಮೇಲೆ ಅವ್ರು ಯಾರು ಕೂಡ ನಮಗೆ ಅಡ್ಡ ಈಗಾಗ್ಲೇ ನಾನು ಇದು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡಿದ್ದೆ ಇಲ್ಲಿ ಆಫೀಸರ್ಸ್ ಕರೆಸಿ ನಾನು ಆಗ್ಲೇ 10 ಜಿಲ್ಲೆ ಪ್ರವಾಸ ಮಾಡಿದ್ದೇನೆ ನಾವು ಏನೇನು ಅವರಿಗೆ ಗೈಡೆನ್ಸ್ ಅನ್ನ ನಾವು ಕೊಟ್ಟಿದ್ದೇವೆ ಅದು ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸುವಂತ ಅಧಿಕಾರಿಗಳಿಗೆ ಪ್ರತಿ ವರ್ಷ ನಾವು ನಮ್ಮಲ್ಲಿ ಸರ್ವೋತ್ತಮ ಅಧಿಕಾರಿ ಅಂತ ಒಂದು ಪ್ರಶಸ್ತಿಯನ್ನ ಕೊಡುವಂತ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗ ಅದಕ್ಕೊಂದು ಗೈಡ್ಲೈನ್ಸ್ ಅನ್ನ ಸೆಟಪ್ ಮಾಡಿ ಜನಪರವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಗುರುತಿಸಿ ಅವರಿಗೆ ಸರ್ವೋತ್ತಮ ಅನ್ನುವಂತ ಒಂದು ಪ್ರಶಸ್ತಿ ಕೊಟ್ಟು ಯಾರು ಪಬ್ಲಿಕ್ ಅಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಸನ್ಮಾನ ಮಾಡುವಂತಹದ್ದು ಯಾರು ಅಷ್ಟ ಮೀರಿನೂ ಕೂಡ ತಪ್ಪು ಕೆಲಸ ಮಾಡ್ತಾರೆ ಅವ್ರ ಮೇಲೆ ನಾವು ಶಿಕ್ಷೆ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಹಿಂದೆ 2-3 ವರ್ಷದಿಂದ ಪಾರ್ಥ ಮಾಡಿಕೊಂಡು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಗೊತ್ತಿಲ್ಲ ನಾವು ಯಾವುದು ಸರ್ ನಾವು ಯಾವುದು ನಾವು ನಮ್ಮ ಕನ್ಫ್ಯೂಷನ್ ಯಾವುದು ಇಲ್ಲ ಕನ್ಫ್ಯೂಷನ್ ಇಸ್ ಕ್ರಿಯೇಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆ ಮತ್ತೆ ನೀವು ಡೋಂಟ್ ಸೇ ನಾನು ಏನಾದರೂ ನಾವು ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ಪಾಯಿಂಟ್ ಇಟ್ ಔಟ್ ನಾನು ಜವಾಬ್ದಾರಿ ತಗೊಳ್ತೇನೆ ನಮ್ಮಲ್ಲಿ ತಪ್ಪಾಗಿದ್ರೆ ನಾನು ಸರಿ ಮಾಡ್ಕೋತೇನೆ ಆದರೆ ವಿತೌಟ್ ಪ್ರೂಫ್ ನನ್ನ ಮೇಲೆ ಬೆಲ್ಟ್ ತೋರಿಸ್ಬೇಡಿ ವಿ ಹ್ಯಾವ್ ಡನ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋ ನಾರ್ಮ್ಸ್ ಪ್ರಕಾರ ಅದರಲ್ಲಿ 195 ತಾಲೂಕನ್ನು ನಾವು ನಿನ್ನೆ ಬರ ಘೋಷಣೆ ಮಾಡಿದ್ದೇವೆ
ಅದನ್ನು ಮಾಡಬೇಕಾದರೂ ಕೂಡ ಒಂದೂವರೆ ತಿಂಗಳಿಂದ ನಾವು ಮಾಡಿದ್ದೇವೆ ಪ್ರಯತ್ನಗಳು ಅದಕ್ಕೆ ಬೇಕಾದಂಥ ಪೂರ್ವಭಾವಿ ತಯಾರಿ ಮಾಡಿ ಅದು ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ನಾರ್ಮ್ಸನ್ನು ಸ್ಯಾಟಿಸ್ಫೈ ಮಾಡಿ ಮಾಡಿದ್ದೇವೆ ಈ 195ರಲ್ಲೂ ಕೂಡ 161 ತೀವ್ರ ಬರ 34 ಸಾಧಾರಣ ಬರ ಅಂತ ಇದೆ ಅದಕ್ಕೂ ನಾವು ಮೆಮೊರಾಂಡಮ್ ಕೊಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಅದನ್ನು ಕೂಡ ಬರ ಅಂತ ಒಪ್ಪಿಕೊಳ್ತಾರೆ ಅಂತ ನಾವು ಭರವಸೆ ಇಟ್ಟು ಕೊಡ್ತಾ ಇದ್ದೇವೆ 34 ಆದರೆ ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ ಅದು 34 ಸಾಧಾರಣ ಬರ ಅಂತ ಬರ್ತಾ ಇದೆ ಆದರೂ ಕೂಡ ಏನೋ ಒಂದು ಪ್ರಯತ್ನ ಮಾಡೋಣ ಆ ತಾಲೂಕುಗಳ ಪರವಾಗಿ ಅಂತ ಹೇಳಿ ನಾವು ಅದನ್ನು ಸೇರ್ಸ್ ಮಾಡಿದ್ದೇವೆ ಉಳಿದಂತ ತಾಲೂಕುಗಳು ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಬರ್ತಾ ಇಲ್ಲ ಅನುಷ್ಠಾನದಲ್ಲಿ ನಾವೇನಾದರೂ ಇಂಟರ್ಪ್ರಿಟೇಷನ್ ತಪ್ಪು ಮಾಡಿದರೆ ದಯವಿಟ್ಟು ಪಾಯಿಂಟ್ ಔಟ್ ಮಾಡಿ ಅದನ್ನು ನನಗೆ ಅದನ್ನು ಸರಿಪಡಿಸಲಿಕ್ಕೆ ನಮಗೆ ಯಾವುದೂ ಕೂಡ ಪ್ರತಿಷ್ಠೆ ಇಲ್ಲ ಆದರೆ ನಾವು ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರದ ಮಾರ್ಗದ ಸೂಚಿಗಳ ಪ್ರಕಾರವಾಗಿ ಕರಾರುವಕ್ಕಾಗಿ ನಾವು ಮಾಡಿದ್ದೇವೆ ಹಾಗಂತೇಳಿ ಇದೇ ಅಂತಿಮ ಅಲ್ಲ ಈ ತಿಂಗಳ ಕೊನೆಗೆ ಮತ್ತೊಂದು ಸುತ್ತು ನಾವು ಈ ಪ್ರಕ್ರಿಯೆಯನ್ನು ಮಾಡ್ತೇವೆ ಅಂದರೆ ಪ್ರಕ್ರಿಯೆ ಮಾಡಬೇಕು ಅಂದರೆ ಎರಡು ಮೂರು ಪ್ರೀ ಕಂಡೀಷನ್ ಇದೆ 60% ಮಳೆ ಕೊರತೆ ಇರಬೇಕು ಮೂರು ವಾರ ಶುಷ್ಕ ವಾತಾವರಣ ಮಳೆ ರಹಿತ ಮೂರು ವಾತಾವರಣ ಇರಬೇಕು ಅಂತ ಇವು ಬಂದಂಥವುಗಳನ್ನು ನಾವು ಬೆಳೆ ಸಮೀಕ್ಷೆಗೆ ಕಳಿಸ್ಕೊಡ್ತೇವೆ ಬೆಳೆ ಸಮೀಕ್ಷೆಯಲ್ಲಿ ಬೆಳೆ ಹಾನಿ ಆಗಿದೆ 80% ಪ್ರದೇಶದಲ್ಲಿ 50%ಗಿಂತ ಬೆಳೆ ಹಾನಿ ಹೆಚ್ಚು ಬೆಳೆ ಹಾನಿ ಆಗಿದೆ ಅಂತ ಬಂದರೆ ಆವಾಗ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಆ ರೀತಿ ಇದೆ ತಾವು ಕೇಳಬೇಕಾಗಿರೋದು ನಾವು ಜುಲೈ 1ನೇ ವಾರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ನೀವು ಹಾಕಿರುವಂಥ ಈ ಮಾರ್ಗಸೂಚಿಗಳು ಇದು ಇವತ್ತಿನ ಕಾಲಮಾನಕ್ಕೆ ತಕ್ಕ ಹಾಗಿಲ್ಲ ಯಾಕಂದರೆ ಜೂನಲ್ಲಿ ಮಳೆ ಕೊರತೆ ಜುಲೈನಲ್ಲಿ ಹೆಚ್ಚು ಮಳೆ ಅಧಿಕ ಮಳೆ ಆಗಸ್ಟ್ನಲ್ಲಿ ಸಾಧಾರಣ ಮಳೆ ಕೊರತೆ ಸೆಪ್ಟೆಂಬರ್ನಲ್ಲಿ ಸಾಧಾರಣ ಮಳೆ ಈಗಿರುವಾಗ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಹೋದರೆ ನಾವು ಇಲ್ಲಿ ಬರ ಘೋಷಣೆ ಮಾಡುವಂಥದ್ದು ಭಾಳ ಕಷ್ಟ ಸಾಧ್ಯ ಅಂಥ ಸವಾಲುಗಳ ನಡುವೆನೂ ಕೂಡ 195 ತಾಲೂಕನ್ನು ನಾವು ಮಾಡಿದ್ದೇವೆ ಆದರೂ ಕೂಡ ಈ ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಜುಲೈ 1ನೇ ವಾರದಲ್ಲೇ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಪತ್ರಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಬೇಕು ನೆಲಮಟ್ಟದಲ್ಲಿರುವಂಥ ವಸ್ತುಸ್ಥಿತಿಗೆ ಹೋಲುವಂಥ ಮಾರ್ಗಸೂಚಿಯನ್ನು ಮಾಡಿದರೆ ನಾವು ಜನಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದನ್ನು ಒಪ್ಪಿಕೊಂಡು ಕೇಂದ್ರ ಸರ್ಕಾರ ಇದರಲ್ಲಿ ಪ್ರತಿಷ್ಠೆ ಮಾಡುವುದನ್ನು ಬಿಟ್ಟು ಜನಪರವಾದಂಥ ನಿಲುವನ್ನು ಮಾರ್ಗಸೂಚಿಯನ್ನು ತಯಾರು ಮಾಡಬೇಕು ನಾವು ಮುಖ್ಯಮಂತ್ರಿಗಳು ಕಳೆದ ತಿಂಗಳೇ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರೆ ಆ ಸಮಯ ಕೊಟ್ಟಾಗ ಈ ಬರ ಮಾನದಂಡಗಳ ಪರಿಷ್ಕರಣೆಯೂ ಕೂಡ ಪ್ರಧಾನಮಂತ್ರಿಗಳಿಗೆ ಇದರ ಬಗ್ಗೆ ಒತ್ತಾಯ ಮಾಡುವಂಥದ್ದು ಉದ್ದೇಶ ಆಗಿದೆ ಆದರೆ ನಾವು ಸಮಯಾವಕಾಶ ಕೇಳಿ 1 ತಿಂಗಳು ಕಳೆದರೂ ಕೂಡ ಹೆಚ್ಚು ಕಡಿಮೆ ಇನ್ನೂ ನಾವು ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತಾನೂ ಹೇಳಲಿಲ್ಲ ಇಲ್ಲ ಅಂತಾನೂ ಇಲ್ಲ ಒಂದು ಪ್ರತಿಕ್ರಿಯೆಯೂ ಕೂಡ ಬಂದಿಲ್ಲ ಸೊ ಪ್ರಧಾನಮಂತ್ರಿಗಳು ಸಮಯಾವಕಾಶ ಕೊಡಬೇಕು ಕರ್ನಾಟಕದ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಅಂತ ನಾನು ಒತ್ತಾಯ ಮಾಡ್ತೇನೆ ಆ ಸಂದರ್ಭದಲ್ಲಿ ಈ ಮಾನದಂಡಗಳ ಪರಿಷ್ಕರಣೆಯನ್ನು ನಾವು ಒತ್ತಾಯ ಮಾಡ್ತೇವೆ ಸೊ ಒಟ್ಟಾರೆ ಆದರೂ ಕೂಡ ನಾವು ಈ ತಿಂಗಳ ಕೊನೆಗೆ ಇನ್ನೊಂದು ಸುತ್ತು ನಾನು ಈಗಾಗಲೇ ಜಿಲ್ಲಾ ಮಂತ್ರಿಗಳು ನಿನ್ನೆ ನನಗೆ ಮಾತಾಡಿದರು ಈ ವಿಚಾರ ಜಿಲ್ಲಾಧಿಕಾರಿಗಳು ಕೂಡ ನಾನು ಬಂದು ಕೂಡಲೇ ಇವತ್ತು ಅವರೂ ಪ್ರಸ್ತಾಪ ಮಾಡಿದ್ದಾರೆ ಅವ್ರಿಗೆ ಹೇಳಿದ್ದೇನೆ ಜಿಲ್ಲಾ ಮಂತ್ರಿಗಳಿಗೂ ನಾನು ಹೇಳಿದ್ದೇನೆ ಈ ತಿಂಗಳ ಕೊನೆಗೆ ಮತ್ತೊಂದು ಸುತ್ತು ನಾವು ಬರ ಪರಿಶೀಲನೆ ಅಂದರೆ ಮಾನದಂಡಗಳ ಪ್ರಕಾರ ವೆರಿಫಿಕೇಷನ್ ಮಾಡ್ತೇವೆ ಆ ಸಂದರ್ಭದಲ್ಲಿ ಮಾನದಂಡಗಳಿಗೆ ಬಂದರೆ ಇದು ಆವತ್ತಿನ ದಿನಾನು ಕೂಡ ಪರಿಗಣಿಸಲಿಕ್ಕೆ ಅವಕಾಶ ಇರುತ್ತೆ ಈಗ ಕೋರ್ಟ್ ತಹಶೀಲ್ದಾರ್ ಕೋರ್ಟ್ ನಾವು ಪ್ರತಿಯೊಂದನ್ನು ಇವತ್ತು ಮಾನಿಟರ್ ಮಾಡ್ತಾ ಇದ್ದೇವೆ ಮೊದಲಿಗೆ ಒಂದು ಕೇಸು ವಿಲೆ ಆಗಬೇಕಾದ್ರೆ 30-35 ದಿನ ವಿಳಂಬ ಆಗ್ತಾ ಇತ್ತು ಅಂತದನ್ನ ಇವತ್ತು 9 ದಿನಕ್ಕೆ ಇಳಿಸಿದ್ದೇವೆ ಆವಾಗ ಏನಾಗುತ್ತೆ ನಾವು ಇದನ್ನ ಮಾನಿಟರ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ತಹಶೀಲ್ದಾರ್ಗಳು ಸಮಯಕ್ಕೆ ಸರಿಯಾಗಿ ಆರ್ಡರ್ ಪಾಸ್ ಮಾಡಿದ್ರೆ ಜನ ಬಂದು ಅವ್ರ ಹತ್ರ ಅಲಿಯೋದು ಅವ್ರ ಕೈಗೆ ಬೆಚ್ಚಿಗೆ ಮಾಡೋದನ್ನು ಕೂಡ ಆಟೋಮ್ಯಾಟಿಕಲಿ ತಪ್ಪುತ್ತೆ
ಅದೇ ತರ ಇವತ್ತು ಎಸಿ ಕೋರ್ಟ್ ಅಲ್ಲಿ ಬಾಕಿ ಇದ್ದಂತ 5 ವರ್ಷಕ್ಕಿಂತ ಮೇಲೆ ಬಾಕಿ ಇದ್ದಂತ 32000 ಕೇಸು ಬರಿ 3 ತಿಂಗಳಲ್ಲಿ 16000 ಕೇಸ್ ಡಿಸ್ಪೋಸ್ ಮಾಡಿದೀವಿ ಅಂದ್ರೆ ಅಲ್ಲಿ ನಡೆಯಬಹುದಾಗಿದ್ದಂತ ಶೋಷಣೆಯನ್ನು ತಪ್ಪಿಸಿದ್ದೇವೆ ಅದೇ ತರ ಕೆಲವು ಮ್ಯೂಟೇಷನ್ ಗೆ ಇವತ್ತು ಅನಗತ್ಯವಾಗಿ ಡಿಸ್ಪ್ಯೂಟ್ ಅಂದ್ರೆ ತಹಶೀಲ್ದಾರ್ ಕೋರ್ಟ್ ಗೆ ಕೇಸ್ ಹಾಕುವಂತ ಅದನ್ನ ಸಂಪೂರ್ಣವಾಗಿ ತೆಗೆದು ಹಾಕ್ತಾ ಇದೀವಿ ಆಟೋಮ್ಯಾಟಿಕ್ ಆಗಿ ಮ್ಯೂಟೇಷನ್ ಆಗಬೇಕು ಅಂತ ಯಾವುದು ಕೆಲವು ಕಡೆ ಒಂದೆರಡು ಪ್ರಕರಣದಲ್ಲಿ ಮಾತ್ರ ಅದು ನ್ಯಾಯಾಲಯಕ್ಕೆ ಬರಬೇಕು ಬಿಟ್ರೆ ಇದೆಲ್ಲ ಆಟೋಮ್ಯಾಟಿಕ್ ಆಗಿ ಆಗಬೇಕು ಆ ರೀತಿ ಮಾಡ್ತಾ ಇದ್ದೇವೆ ರೆಕಾರ್ಡ್ ರೂಮ್ ಅನ್ನು ನಾವು ಡಿಜಿಟೈಸ್ ಮಾಡಿದ್ರೆ ಅಲ್ಲೂ ಕೂಡ ಸುಲಿಗೆಯನ್ನ ತಪ್ಪಿಸೋದಿಕ್ಕೆ ಮಾಡ್ತಾ ಇರೋದು ಅಷ್ಟೇ ಅಲ್ಲ ಇವತ್ತು ಎಲ್ಲಿ ಈ ಎನ್ಎ ಕನ್ವರ್ಷನ್ ಅದು ಕೂಡ ಜನ ಹೇಳ್ತಾ ಇದ್ರು ಅದರಲ್ಲಿ ಬಹಳ ಸುಲಿಗೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ದೂರುಗಳು ಕೇಳ ಬಂದ ಮೇಲೆ ಮಾಸ್ಟರ್ ಪ್ಲಾನ್ ಎಲ್ಲಾಗಿದೆ ಅಂದ್ರೆ ಸಿಡಿಪಿ ಅಂತೀರಾ ನೀವು ಮಾಸ್ಟರ್ ಪ್ಲಾನ್ ಅಂತೀರಾ ಸಿಡಿಪಿ ಸಿಡಿಪಿ ಎಲ್ಲಾಗಿದೆ ಆ ಸಿಡಿಪಿ ಪ್ರಕಾರವಾಗಿ ಅವರು ಕನ್ವರ್ಷನ್ ಬೇಕಾಗಿಲ್ಲ ನೇರವಾಗಿ ಪ್ಲಾನ್ ಅಪ್ರೂವಲ್ ಗೆ ಹೋಗಬಹುದು ಕನ್ವರ್ಷನ್ ಅನ್ನೇ ತೆಗೆದು ಹಾಕಿದೀವಿ ಇವತ್ತು ಇಲ್ಲಿ ಮಾಸ್ಟರ್ ಪ್ಲಾನ್ ಇರೋ ಕಡೆ ಔಟ್ ಸೈಡ್ ಮಾಸ್ಟರ್ ಪ್ಲಾನ್ ಅಲ್ಲ ಮಾಸ್ಟರ್ ಪ್ಲಾನ್ ಆಗಿದ್ರೆ ನೇರವಾಗಿ ಅವರು ಏನು ಪ್ಲಾನ್ ಅಪ್ರೂವಲ್ ಲೇಔಟ್ ಪ್ಲಾನ್ ಅಪ್ರೂವಲ್ ಗೆ ಹೋಗಬಹುದು ಕನ್ವರ್ಷನ್ ಬೇಕಾಗಿಲ್ಲ ಆ ರೀತಿಯಾಗಿ ಇಂತಹ ಸುಧಾರಣಾ ಕ್ರಮಗಳಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತದ್ದು ಒಂದು ಸಮಯಕ್ಕೆ ಸರಿಯಾಗಿ ಕೆಲಸ ಆಗಬೇಕು ಜನ ಬಂದು ನಮ್ಮ ಕಚೇರಿ ಕಾಯೋದು ಮುಖಾಂತರ ಕೆಲಸ ಆಗೋದಲ್ಲ ಅದು 7 ದಿನ 15 ದಿನ ಇಷ್ಟು ದಿನದೊಳಗಡೆ ಮುಗಿಸಬೇಕು ಅಂತ ಹೇಳಿ ಆ ಕೇಸ್ಗಳನ್ನು ಡಿಸ್ಪೋಸ್ ಮಾಡುವಂತದ್ದು ಮತ್ತೆ ಅಷ್ಟೇ ಅಲ್ಲ ನಾವು ಎಷ್ಟು ಮಟ್ಟಿಗೆ ಮಾನಿಟರ್ ಮಾಡ್ತಾ ಇದ್ದೇವೆ ಅಂದ್ರೆ ಕೇಸು ಇತ್ಯರ್ಥ ಆಗಿದ್ದ ತಾರೀಕಿನಿಂದ ಆರ್ಡರ್ಸ್ ಇಶ್ಯೂ ಆಗೋದು 15 ದಿನದೊಳಗಡೆ ಆರ್ಡರ್ ಇಶ್ಯೂ ಆಗಲೇಬೇಕು ಇಲ್ಲ ಅಂದ್ರೆ ಕೆಲವರು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದು ಕೇಸು ಮುಗಿದಿದೆ ಆದೇಶಕ್ಕಾಗಿ ಕಾಯ್ದಿರಿಸಲಾಗಿದೆ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ಮಾಡಿ ಅದರಲ್ಲೂ ಕೂಡ ಅವರು ಬಂದು ನೋಡೋವರೆಗೆ ಆರ್ಡರ್ಸ್ ಅನ್ನು ಇಶ್ಯೂ ಮಾಡದೇ ಇರುವಂತಹದ್ದು ನಮ್ಮ ಗಮನಕ್ಕೆ ಬಂದ ಮೇಲೆ 15 ದಿನದ ಒಳಗಡೆ ಅವರು ಆರ್ಡರ್ಸ್ ಅನ್ನ ಇಶ್ಯೂ ಮಾಡಿದಾರ ಇಲ್ವಾ ಅನ್ನೋದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಸಿಸ್ಟಮ್ ಅಲ್ಲಿ ನನ್ನ ಹತ್ರ ಇದೆ ನಿಮಗೆ ತೋರಿಸ್ತೀನಿ ವೆದರ್ ಆರ್ಡರ್ಸ್ ಇಶ್ಯೂಡ್ ಇನ್ 15 ಡೇಸ್ ಆರ್ ನಾಟ್ ಇದನ್ನ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ ಸೊ ನಮ್ಮ ಅಧಿಕಾರಿಗಳು ನಿಮಗೆ ನೋಡಿ ನೀವು ಹೇಳಿದ್ರೆ ಬಹುಶಃ ನೀವು ಸಕಾರಾತ್ಮಕವಾಗಿ ಒಪ್ಪಿಕೊಳ್ಳಿಕ್ಕಿಲ್ಲ ಆದ್ರೆ ಮೆಜಾರಿಟಿ ಆಫೀಸರ್ಸ್ ಸುಧಾರಣಾ ಕ್ರಮಗಳಿಗೆ ನಮ್ಮ ಜೊತೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ದೇ ಆರ್ ಸಪೋರ್ಟಿಂಗ್ ನಮಗೆ ಯಾರು ಕೂಡ ಇಲ್ಲ ಸರ್ ಆಗೋದಿಲ್ಲ ಅಂತ ನೆಗೆಟಿವ್ ಇದ್ದಾರೆ ಒಂದು 30% ಇರಬಹುದು ಬಟ್ 70% ನಮ್ಮ ಏನೇನು ಸುಧಾರಣಾ ಕ್ರಮ ನಾವು ಸಲಹೆ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ನಮಗೆ ಸೂಚನೆ ಕೊಟ್ಟಿದ್ದಾರೆ ನೋಡಪ್ಪ ಕಂದಾಯ ಇಲಾಖೆಯಲ್ಲಿ ಕಾರ್ಯವೈಖರಿ ಸುಧಾರಣೆ ಆಗದೆ ನಾವು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸರ್ಕಾರದಲ್ಲೇ ಆಗೋದಿಲ್ಲ ಬದಲಾವಣೆ ಕಂದಾಯ ಇಲಾಖೆಯಿಂದನೇ ಆಗಬೇಕು ಅಂತ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಮಿಷನರು ಡಿಸಿ ಇಂದ ಹಿಡಿದು ಎಲ್ಲರು ಬಟ್ ಲೋಡ್ ಆಫೀಸರ್ಸು ಕೋಆಪರೇಟ್ ಮಾಡ್ತಾ ಇದ್ದಾರೆ ಹಿಂದಿನವರು ಇದನ್ನೆಲ್ಲ ಕೇಳಲಿಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ರು ಈಗ ನಾವು ಹೇಳಿದ್ಮೇಲೆ ಅವ್ರು ಯಾರು ಕೂಡ ನಮಗೆ ಅಡ್ಡ ಈಗಾಗಲೇ ನಾನು ಇದು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡಿದ್ದೆ ನನ್ನ ಆಫೀಸರ್ಸ್ ಕರೆಸಿ ನಾನು ಆಗ್ಲೇ 10 ಜಿಲ್ಲೆ ಪ್ರವಾಸ ಮಾಡಿದ್ದೇನೆ ನಾವು ಏನೇನು ಅವರಿಗೆ ಗೈಡೆನ್ಸ್ ಅನ್ನ ನಾವು ಕೊಟ್ಟಿದ್ದೇವೆ ಅದು ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸುವಂತ ಅಧಿಕಾರಿಗಳಿಗೆ ಪ್ರತಿ ವರ್ಷ ನಾವು ನಮ್ಮಲ್ಲಿ ಸರ್ವೋತ್ತಮ ಅಧಿಕಾರಿ ಅಂತ ಒಂದು ಪ್ರಶಸ್ತಿಯನ್ನ ಕೊಡುವಂತ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗ ಅದಕ್ಕೊಂದು ಗೈಡ್ಲೈನ್ಸ್ ಅನ್ನ ಸೆಟಪ್ ಮಾಡಿ ಜನಪರವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಗುರುತಿಸಿ ಅವರಿಗೆ ಸರ್ವೋತ್ತಮ ಅನ್ನುವಂತ ಒಂದು ಪ್ರಶಸ್ತಿ ಕೊಟ್ಟು ಯಾರು ಪಬ್ಲಿಕ್ ಅಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಸನ್ಮಾನ ಮಾಡುವಂತಹದ್ದು ಯಾರು ಅಷ್ಟ ಮೀರಿನೂ ಕೂಡ ತಪ್ಪು ಕೆಲಸ ಮಾಡ್ತಾರೆ ಅವ್ರ ಮೇಲೆ ನಾವು ಶಿಕ್ಷೆ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಹಿಂದೆ 2-3 ವರ್ಷದಿಂದ ಪಾರ್ಥ ಮಾಡಿಕೊಂಡು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಗೊತ್ತಿಲ್ಲ ನಾವು ಯಾವುದು ಸರ್ ನಾವು ಯಾವುದು ನಾವು ನಮ್ಮ ಕನ್ಫ್ಯೂಷನ್ ಯಾವುದು ಇಲ್ಲ ಕನ್ಫ್ಯೂಷನ್ ಇಸ್ ಕ್ರಿಯೇಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಆ ಮತ್ತೆ ನೀವು ಡೋಂಟ್ ಸೇ ನಾನು ಏನಾದರೂ ನಾವು ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ಪಾಯಿಂಟ್ ಇಟ್ ಔಟ್ ನಾನು ಜವಾಬ್ದಾರಿ ತಗೊಳ್ತೇನೆ ನಮ್ಮಲ್ಲಿ ತಪ್ಪಾಗಿದ್ರೆ ನಾನು ಸರಿ ಮಾಡ್ಕೋತೇನೆ ಆದರೆ ವಿತೌಟ್ ಪ್ರೂಫ್ ನನ್ನ ಮೇಲೆ ಬೆರಳು ತೋರಿಸ್ಬೇಡಿ ವಿ ಹ್ಯಾವ್ ಡನ್ ನಾವು ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿರೋ ನಾರ್ಮ್ಸ್ ಪ್ರಕಾರ
ಅದರಲ್ಲಿ 195 ತಾಲೂಕನ್ನು ನಾವು ನಿನ್ನೆ ಬರ ಘೋಷಣೆ ಮಾಡಿದ್ದೇವೆ. ಅದನ್ನು ಮಾಡಬೇಕಾದರೂ ಕೂಡ ಒಂದೂವರೆ ತಿಂಗಳಿಂದ ನಾವು ಮಾಡಿದ್ದೇವೆ ಪ್ರಯತ್ನಗಳು. ಅದಕ್ಕೆ ಬೇಕಾದಂಥ ಪೂರ್ವಭಾವಿ ತಯಾರಿ ಮಾಡಿ ಅದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸನ್ನು ಸ್ಯಾಟಿಸ್ಫೈ ಮಾಡಿ ಮಾಡಿದ್ದೇವೆ. ಈ 195ರಲ್ಲೂ ಕೂಡ 161 ತೀವ್ರ ಬರ, 34 ಸಾಧಾರಣ ಬರ ಅಂತ ಇದೆ. ಅದಕ್ಕೂ ನಾವು ಮೆಮೊರಾಂಡಮ್ ಕೊಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಅದನ್ನು ಕೂಡ ಬರ ಅಂತ ಒಪ್ಪಿಕೊಳ್ತಾರೆ ಅಂತ ನಾವು ಭರವಸೆ ಇಟ್ಟು ಕೊಡ್ತಾ ಇದ್ದೇವೆ 34. ಆದರೆ ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ ಅದು 34 ಸಾಧಾರಣ ಬರ ಅಂತ ಬರ್ತಾ ಇದೆ. ಆದರೂ ಕೂಡ ಏನೋ ಒಂದು ಪ್ರಯತ್ನ ಮಾಡೋಣ ಆ ತಾಲೂಕುಗಳ ಸ್ವಲ್ಪ ಪರವಾಗಿ ಅಂಥೇಳಿ ನಾವು ಅದನ್ನು ಸೇರ್ಸಿ ಮಾಡಿದ್ದೇವೆ. ಉಳಿದಂಥ ತಾಲೂಕುಗಳು ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ಬರ್ತಾ ಇಲ್ಲ. ಅನುಷ್ಠಾನದಲ್ಲಿ ನಾವೇನಾದರೂ ಇಂಟರ್ಪ್ರಿಟೇಷನ್ ತಪ್ಪು ಮಾಡಿದರೆ ದಯವಿಟ್ಟು ಪಾಯಿಂಟ್ ಔಟ್ ಮಾಡಿ ಅದನ್ನು ನನಗೆ ಅದನ್ನು ಸರಿಪಡಿಸಲಿಕ್ಕೆ ನಮಗೆ ಯಾವುದೂ ಕೂಡ ಪ್ರತಿಷ್ಠೆ ಇಲ್ಲ. ಆದರೆ ನಾವು ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರದ ಮಾರ್ಗದ ಸೂಚಿಗಳ ಪ್ರಕಾರವಾಗಿ ಕರಾರುವಕ್ಕಾಗಿ ನಾವು ಮಾಡಿದ್ದೇವೆ. ಹಾಗಂತೇಳಿ ಇದೇ ಅಂತಿಮ ಅಲ್ಲ, ಈ ತಿಂಗಳ ಕೊನೆಗೆ ಮತ್ತೊಂದು ಸುತ್ತು ನಾವು ಈ ಪ್ರಕ್ರಿಯೆಯನ್ನು ಮಾಡ್ತೇವೆ. ಅಂದರೆ ಪ್ರಕ್ರಿಯೆ ಮಾಡಬೇಕು ಅಂದರೆ 2-3 ಪ್ರೀ ಕಂಡೀಷನ್ ಇದೆ. 60% ಮಳೆ ಕೊರತೆ ಇರಬೇಕು, 3 ವಾರ ಶುಷ್ಕ ವಾತಾವರಣ, ಮಳೆ ರಹಿತ 3 ವಾತಾವರಣ ಇರಬೇಕು ಅಂತ. ಇವು ಬಂದಂಥವುಗಳನ್ನು ನಾವು ಬೆಳೆ ಸಮೀಕ್ಷೆಗೆ ಕಳಿಸ್ಕೊಡ್ತೇವೆ. ಬೆಳೆ ಸಮೀಕ್ಷೆಯಲ್ಲಿ ಬೆಳೆ ಹಾನಿ ಆಗಿದೆ 80% ಪ್ರದೇಶದಲ್ಲಿ, 50%ಗಿಂತ ಬೆಳೆ ಹಾನಿ ಹೆಚ್ಚು ಬೆಳೆ ಹಾನಿ ಆಗಿದೆ ಅಂತ ಬಂದರೆ ಆವಾಗ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಆ ರೀತಿ ಇದೆ. ತಾವು ಕೇಳಬೇಕಾಗಿರೋದು, ನಾವು ಜುಲೈ 1ನೇ ವಾರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನೀವು ಹಾಕಿರುವಂಥ ಈ ಮಾರ್ಗಸೂಚಿಗಳು ಇದು ಇವತ್ತಿನ ಕಾಲಮಾನಕ್ಕೆ ತಕ್ಕ ಹಾಗಿಲ್ಲ. ಯಾಕಂದರೆ ಜೂನಲ್ಲಿ ಮಳೆ ಕೊರತೆ, ಜುಲೈನಲ್ಲಿ ಹೆಚ್ಚು ಮಳೆ, ಅಧಿಕ ಮಳೆ, ಆಗಸ್ಟ್ನಲ್ಲಿ ಸಾಧಾರಣ ಮಳೆ ಕೊರತೆ, ಸೆಪ್ಟೆಂಬರ್ನಲ್ಲಿ ಸಾಧಾರಣ ಮಳೆ. ಈಗಿರುವಾಗ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಹೋದರೆ ನಾವು ಇಲ್ಲಿ ಬರ ಘೋಷಣೆ ಮಾಡುವಂಥದ್ದು ಭಾಳ ಕಷ್ಟ ಸಾಧ್ಯ. ಅಂಥ ಸವಾಲುಗಳ ನಡುವೆನೂ ಕೂಡ 195 ತಾಲೂಕನ್ನು ನಾವು ಮಾಡಿದ್ದೇವೆ. ಆದರೂ ಕೂಡ ಈ ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಜುಲೈ 1ನೇ ವಾರದಲ್ಲೇ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು. ಇಲ್ಲಿವರೆಗೂ ಕೂಡ ಪತ್ರಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ. ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ, ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಬೇಕು, ನೆಲಮಟ್ಟದಲ್ಲಿರುವಂಥ ವಸ್ತುಸ್ಥಿತಿಗೆ ಹೋಲುವಂಥ ಮಾರ್ಗಸೂಚಿಯನ್ನು ಮಾಡಿದರೆ ನಾವು ಜನಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ. ಇದನ್ನು ಒಪ್ಪಿಕೊಂಡು ಕೇಂದ್ರ ಸರ್ಕಾರ ಇದರಲ್ಲಿ ಪ್ರತಿಷ್ಠೆ ಮಾಡುವುದನ್ನು ಬಿಟ್ಟು ಜನಪರವಾದಂಥ ನಿಲುವನ್ನು ಮಾರ್ಗಸೂಚಿಯನ್ನು ತಯಾರು ಮಾಡಬೇಕು. ನಾವು ಮುಖ್ಯಮಂತ್ರಿಗಳು ಕಳೆದ ತಿಂಗಳೇ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಲಿಕ್ಕೆ ಸಮಯವನ್ನು ಕೂಡ ಕೇಳಿದ್ದಾರೆ. ಆ ಸಮಯ ಕೊಟ್ಟಾಗ ಈ ಬರ ಮಾನದಂಡಗಳ ಪರಿಷ್ಕರಣೆಯೂ ಕೂಡ ಪ್ರಧಾನಮಂತ್ರಿಗಳಿಗೆ ಇದರ ಬಗ್ಗೆ ಒತ್ತಾಯ ಮಾಡುವಂಥದ್ದು ಉದ್ದೇಶ ಆಗಿದೆ. ಆದರೆ ನಾವು ಸಮಯಾವಕಾಶ ಕೇಳಿ 1 ತಿಂಗಳು ಕಳೆದರೂ ಕೂಡ ಹೆಚ್ಚು ಕಡಿಮೆ ಇನ್ನೂ ನಾವು ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತಲೂ ಹೇಳಲಿಲ್ಲ, ಇಲ್ಲ ಅಂತಲೂ ಇಲ್ಲ, ಒಂದು ಪ್ರತಿಕ್ರಿಯೆಯೂ ಕೂಡ ಬಂದಿಲ್ಲ. ಸೊ ಪ್ರಧಾನಮಂತ್ರಿಗಳು ಸಮಯಾವಕಾಶ ಕೊಡಬೇಕು ಕರ್ನಾಟಕದ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಅಂತ ನಾನು ಒತ್ತಾಯ ಮಾಡ್ತೇನೆ. ಆ ಸಂದರ್ಭದಲ್ಲಿ ಈ ಮಾನದಂಡಗಳ ಪರಿಷ್ಕರಣೆಯನ್ನು ನಾವು ಒತ್ತಾಯ ಮಾಡ್ತೇವೆ. ಸೊ ಒಟ್ಟಾರೆ ಆದರೂ ಕೂಡ ನಾವು ಈ ತಿಂಗಳ ಕೊನೆಗೆ ಇನ್ನೊಂದು ಸುತ್ತು, ನಾನು ಈಗಾಗಲೇ ಜಿಲ್ಲಾ ಮಂತ್ರಿಗಳು ನಿನ್ನೆ ನನಗೆ ಮಾತಾಡಿದರು ಈ ವಿಚಾರ, ಜಿಲ್ಲಾಧಿಕಾರಿಗಳು ಕೂಡ ನಾನು ಬಂದು ಕೂಡಲೇ ಇವತ್ತು ಅವರು ಪ್ರಸ್ತಾಪ ಮಾಡಿದ್ದಾರೆ, ಅವ್ರಿಗೆ ಹೇಳಿದ್ದೇನೆ, ಜಿಲ್ಲಾ ಮಂತ್ರಿಗಳಿಗೂ ನಾನು ಹೇಳಿದ್ದೇನೆ, ಈ ತಿಂಗಳ ಕೊನೆಗೆ ಮತ್ತೊಂದು ಸುತ್ತು ನಾವು ಬರ ಪರಿಶೀಲನೆ ಅಂದರೆ ಮಾನದಂಡಗಳ ಪ್ರಕಾರ ವೆರಿಫಿಕೇಷನ್ ಮಾಡ್ತೇವೆ. ಆ ಸಂದರ್ಭದಲ್ಲಿ ಮಾನದಂಡಗಳಿಗೆ ಬಂದರೆ ಇದು ಆವತ್ತಿನ ದಿನಾನು ಕೂಡ ಪರಿಗಣಿಸಲಿಕ್ಕೆ ಅವಕಾಶ ಇರುತ್ತೆ. ಈಗ ಕೋರ್ಟ್, ತಹಶೀಲ್ದಾರ್ ಕೋರ್ಟ್, ನಾವು ಪ್ರತಿಯೊಂದನ್ನು ಇವತ್ತು ಮಾನಿಟರ್ ಮಾಡ್ತಾ ಇದ್ದೇವೆ. ಮೊದಲಿಗೆ ಒಂದು ಕೇಸು ವಿಲೆ ಆಗಬೇಕಾದ್ರೆ 30-35 ದಿನ ವಿಳಂಬ ಆಗ್ತಾ ಇತ್ತು ಅಂತ ಅದನ್ನ ಇವತ್ತು 9 ದಿನಕ್ಕೆ ಇಳಿಸಿದ್ದೇವೆ. ಆವಾಗ ಏನಾಗುತ್ತೆ, ನಾವು ಇದನ್ನ ಮಾನಿಟರ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ತಹಶೀಲ್ದಾರ್ಗಳು ಸಮಯಕ್ಕೆ ಸರಿಯಾಗಿ ಆರ್ಡರ್ ಪಾಸ್ ಮಾಡಿದ್ರೆ
ಜನ ಬಂದು ಅವ್ರ ಹತ್ರ ಅಲಿಯೋದು ಅವ್ರ ಕೈಗೆ ಬೆಚ್ಚಿಗೆ ಮಾಡೋದನ್ನು ಕೂಡ ಆಟೋಮ್ಯಾಟಿಕಲಿ ತಪ್ಪುತ್ತೆ. ಅದೇ ತರ ಇವತ್ತು ಎಸಿ ಕೋರ್ಟ್ ಅಲ್ಲಿ ಬಾಕಿ ಇದ್ದಂತ 5 ವರ್ಷಕ್ಕಿಂತ ಮೇಲೆ ಬಾಕಿ ಇದ್ದಂತ 32,000 ಕೇಸು ಬರೀ 3 ತಿಂಗಳಲ್ಲಿ 16,000 ಕೇಸ್ ಡಿಸ್ಪೋಸ್ ಮಾಡಿದೀವಿ ಅಂದ್ರೆ ಅಲ್ಲಿ ನಡೆಯಬಹುದಾಗಿದ್ದಂತ ಶೋಷಣೆಯನ್ನ ತಪ್ಪಿಸಿದ್ದೇವೆ. ಅದೇ ತರ ಕೆಲವು ಮ್ಯೂಟೇಷನ್ ಗೆ ಇವತ್ತು ಅನಗತ್ಯವಾಗಿ ಡಿಸ್ಪ್ಯೂಟ್ ಅಂದ್ರೆ ತಹಶೀಲ್ದಾರ್ ಕೋರ್ಟ್ ಗೆ ಕೇಸ್ ಹಾಕುವಂತ ಅದನ್ನ ಸಂಪೂರ್ಣವಾಗಿ ತೆಗೆದು ಹಾಕ್ತಾ ಇದೀವಿ. ಆಟೋಮ್ಯಾಟಿಕ್ ಆಗಿ ಮ್ಯೂಟೇಷನ್ ಆಗಬೇಕು ಅಂತ ಯಾವುದು ಕೆಲವು ಕಡೆ ಒಂದೆರಡು ಪ್ರಕರಣದಲ್ಲಿ ಮಾತ್ರ ಅದು ನ್ಯಾಯಾಲಯಕ್ಕೆ ಬರಬೇಕು ಬಿಟ್ರೆ ಇನ್ನೆಲ್ಲ ಆಟೋಮ್ಯಾಟಿಕ್ ಆಗಿ ಆಗಬೇಕು ಆ ರೀತಿ ಮಾಡ್ತಾ ಇದ್ದೇವೆ. ರೆಕಾರ್ಡ್ ರೂಮ್ ಅನ್ನ ನಾವು ಡಿಜಿಟೈಸ್ ಮಾಡಿದ್ರೆ ಅಲ್ಲೂ ಕೂಡ ಸುಲಿಗೆಯನ್ನ ತಪ್ಪಿಸೋದಿಕ್ಕೆ ಮಾಡ್ತಾ ಇರೋದು. ಅಷ್ಟೇ ಅಲ್ಲ ಇವತ್ತು ಎಲ್ಲಿ ಈ ಎನ್ಎ ಕನ್ವರ್ಷನ್ ಅದು ಕೂಡ ಜನ ಹೇಳ್ತಾ ಇದ್ರು ಅದರಲ್ಲಿ ಬಹಳ ಸುಲಿಗೆ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ದೂರುಗಳು ಕೇಳಿ ಬಂದ ಮೇಲೆ ಮಾಸ್ಟರ್ ಪ್ಲಾನ್ ಎಲ್ಲಾಗಿದೆ ಅಂದ್ರೆ ಸಿಡಿಪಿ ಅಂತೀರಾ ನೀವು ಮಾಸ್ಟರ್ ಪ್ಲಾನ್ ಅಂತೀರಾ? ಸಿಡಿಪಿ ಸಿಡಿಪಿ ಎಲ್ಲಾಗಿದೆ? ಆ ಸಿಡಿಪಿ ಪ್ರಕಾರವಾಗಿ ಅವರು ಕನ್ವರ್ಷನ್ನೇ ಬೇಕಾಗಿಲ್ಲ, ನೇರವಾಗಿ ಪ್ಲಾನ್ ಅಪ್ರೂವಲ್ ಗೆ ಹೋಗ್ಬೋದು. ಕನ್ವರ್ಷನ್ ಅನ್ನೇ ತೆಗೆದಾಕಿದೀವಿ ಇವತ್ತು ಇಲ್ಲಿ ಮಾಸ್ಟರ್ ಪ್ಲಾನ್ ಇರೋ ಕಡೆ. ಔಟ್ ಸೈಡ್ ಮಾಸ್ಟರ್ ಪ್ಲಾನ್ ಅಲ್ಲ, ಮಾಸ್ಟರ್ ಪ್ಲಾನ್ ಆಗಿದ್ರೆ ನೇರವಾಗಿ ಅವರು ಏನು ಪ್ಲಾನ್ ಅಪ್ರೂವಲ್ ಲೇಔಟ್ ಪ್ಲಾನ್ ಅಪ್ರೂವಲ್ ಗೆ ಹೋಗ್ಬೋದು, ಕನ್ವರ್ಷನ್ನೇ ಬೇಕಾಗಿಲ್ಲ. ಆ ರೀತಿಯಾಗಿ ಇಂತಹ ಸುಧಾರಣಾ ಕ್ರಮಗಳಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹದ್ದು. ಒಂದು, ಸಮಯಕ್ಕೆ ಸರಿಯಾಗಿ ಕೆಲಸ ಆಗ್ಬೇಕು. ಜನ ಬಂದು ನಮ್ ಕಚೇರಿ ಕಾಯೋದು ಮುಖಾಂತರ ಕೆಲಸ ಆಗೋದಲ್ಲ, ಅದು 7 ದಿನ 15 ದಿನ ಇಷ್ಟು ದಿನದೊಳಗಡೆ ಮುಗಿಸ್ಬೇಕು ಅಂತೇಳಿ ಆ ಕೇಸ್ಗಳನ್ನ ಡಿಸ್ಪೋಸ್ ಮಾಡುವಂತಹದ್ದು. ಮತ್ತೆ ಅಷ್ಟೇ ಅಲ್ಲ, ನಾವು ಎಷ್ಟು ಮಟ್ಟಿಗೆ ಮಾನಿಟರ್ ಮಾಡ್ತಾ ಇದ್ದೇವೆ ಅಂದ್ರೆ ಕೇಸು ಇತ್ಯರ್ಥ ಆಗಿದ್ದ ತಾರೀಕಿನಿಂದ ಆರ್ಡರ್ಸ್ ಇಶ್ಯೂ ಆಗೋದು 15 ದಿನದೊಳಗಡೆ ಆರ್ಡರ್ ಇಶ್ಯೂ ಆಗ್ಲೇಬೇಕು. ಇಲ್ಲ ಅಂದ್ರೆ ಕೆಲವ್ರು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಅದು ಕೇಸು ಮುಗಿದಿದೆ ಆದೇಶಕ್ಕಾಗಿ ಕಾಯ್ದಿರಿಸಲಾಗಿದೆ, ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ಮಾಡಿ ಅದರಲ್ಲೂ ಕೂಡ ಅವರು ಬಂದು ನೋಡೋವರೆಗೆ ಆರ್ಡರ್ಸ್ ಅನ್ನ ಇಶ್ಯೂ ಮಾಡದೇ ಇರುವಂತಹದ್ದು ನಮ್ ಗಮನಕ್ಕೆ ಬಂದ ಮೇಲೆ 15 ದಿನದ ಒಳಗಡೆ ಅವರು ಆರ್ಡರ್ಸ್ ಅನ್ನ ಇಶ್ಯೂ ಮಾಡಿದಾರ ಇಲ್ವಾ ಅನ್ನೋದನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸಿಸ್ಟಮ್ ಅಲ್ಲಿ ನನ್ನ ಹತ್ರ ಇದೆ, ನಿಮಗೆ ತೋರಿಸ್ತೀನಿ ವೆದರ್ ಆರ್ಡರ್ಸ್ ಇಶ್ಯೂಡ್ ಇನ್ 15 ಡೇಸ್ ಆರ್ ನಾಟ್, ಇದನ್ನ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಸೊ ನಮ್ಮ ಅಧಿಕಾರಿಗಳು ನಿಮ್ಗೆ ನೋಡಿ ನೀವು ಹೇಳಿದ್ರೆ ಬಹುಶಃ ನೀವು ಸಕಾರಾತ್ಮಕವಾಗಿ ಒಪ್ಕೊಳ್ಳಿಕ್ಕಿಲ್ಲ, ಆದ್ರೆ ಮೆಜಾರಿಟಿ ಆಫೀಸರ್ಸ್ ಸುಧಾರಣಾ ಕ್ರಮಗಳಿಗೆ ನಮ್ ಜೊತೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದೇ ಆರ್ ಸಪೋರ್ಟಿಂಗ್. ನಮ್ಗೆ ಯಾರು ಕೂಡ ಇಲ್ಲ ಸರ್ ಆಗೋದಿಲ್ಲ ಅಂತ ನೆಗೆಟಿವ್ ಇದ್ದಾರೆ, ಒಂದ್ 30% ಇರ್ಬೋದು, ಬಟ್ 70% ನಾವು ಏನೇನು ಸುಧಾರಣಾ ಕ್ರಮ ನಾವು ಸಲಹೆ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ನಮ್ಗೆ ಸೂಚನೆ ಕೊಟ್ಟಿದ್ದಾರೆ, ನೋಡಪ್ಪ ಕಂದಾಯ ಇಲಾಖೆಯಲ್ಲಿ ಕಾರ್ಯವೈಖರಿ ಸುಧಾರಣೆ ಆಗದೆ ನಾವು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸರ್ಕಾರದಲ್ಲೇ ಆಗೋದಿಲ್ಲ, ಬದಲಾವಣೆ ಕಂದಾಯ ಇಲಾಖೆಯಿಂದನೇ ಆಗ್ಬೇಕು ಅಂತ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಕಮಿಷನರು, ಡಿಸಿ ಇಂದ ಹಿಡಿದು ಎಲ್ಲಾರು, ಬಟ್ ಲೋಡ್ ಆಫೀಸರ್ಸು ಕೋಆಪರೇಟ್ ಮಾಡ್ತಾ ಇದ್ದಾರೆ. ಹಿಂದಿನವರು ಇದನ್ನೆಲ್ಲ ಕೇಳಲಿಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ರು, ಈಗ ನಾವು ಹೇಳಿದ್ಮೇಲೆ ಅವ್ರು ಯಾರು ಕೂಡ ನಮಗೆ ಅಡ್ಡ. ಈಗಾಗ್ಲೇ ನಾನು ಇದು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡಿದ್ದೆ, ಇಲ್ಲಿ ಆಫೀಸರ್ಸ್ ಕರೆಸಿ ನಾನು ಆಗ್ಲೇ 10 ಜಿಲ್ಲೆ ಪ್ರವಾಸ ಮಾಡಿದ್ದೇನೆ. ನಾವು ಏನೇನು ಅವರಿಗೆ ಗೈಡೆನ್ಸ್ ಅನ್ನ ನಾವು ಕೊಟ್ಟಿದ್ದೇವೆ ಅದು ಅವರು ಅನುಷ್ಠಾನ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಸ್ಪಂದಿಸುವಂತ ಅಧಿಕಾರಿಗಳಿಗೆ ಪ್ರತಿ ವರ್ಷ ನಾವು ನಮ್ಮಲ್ಲಿ ಸರ್ವೋತ್ತಮ ಅಧಿಕಾರಿ ಅಂತ ಒಂದು ಪ್ರಶಸ್ತಿಯನ್ನ ಕೊಡುವಂತ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಅದಕ್ಕೊಂದು ಗೈಡ್ಲೈನ್ಸ್ ಅನ್ನ ಸೆಟಪ್ ಮಾಡಿ ಜನಪರವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಗುರುತಿಸಿ ಅವರಿಗೆ ಸರ್ವೋತ್ತಮ ಅನ್ನುವಂತ ಒಂದು ಪ್ರಶಸ್ತಿ ಕೊಟ್ಟು ಯಾರು ಪಬ್ಲಿಕ್ ಅಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಸನ್ಮಾನ ಮಾಡುವಂತಹದ್ದು. ಯಾರು ಅಷ್ಟ ಮೀರಿನೂ ಕೂಡ ತಪ್ಪು ಕೆಲಸ ಮಾಡ್ತಾರೆ ಅವ್ರ ಮೇಲೆ ನಾವು ಶಿಕ್ಷೆ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಹಿಂದೆ 2-3 ವರ್ಷದಿಂದ ಪಾರ್ಥ ಮಾಡಿಕೊಂಡು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಗೊತ್ತಿಲ್ಲ. ನಾವು ಯಾವುದು ಸರ್, ನಾವು ಯಾವುದು ನಾವು ನಮ್ಮ